ನಾನು ಇರನ್ನ ಕಡಾಡಿ ಅಂತೇಳಿ. ನನ್ನ ಊರು ಗೋಕಾಕ್ ತಾಲೂಕು ಕಲ್ಲೊಳ್ಳಿ. ಈಗ ನನ್ನ ಊರು ನೂತನ ಮೂಡುಳ್ಳಿ ತಾಲೂಕಿನಲ್ಲಿ ಸೇರ್ಪಡೆಯಾಗಿದೆ. ನಾನು ಒಬ್ಬ ಸಾಮಾನ್ಯ ರೈತ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ವ್ಯಕ್ತಿ. ನನ್ನ ತಂದೆ ಭೀಮಪ್ಪ, ನನ್ನ ತಾಯಿ ದುಂಡವ್ವ, ಅವರು ಕೂಡ ನನ್ನ ತಾಯಿ ಅನಕ್ಷರಸ್ಥರು, ನನ್ನ ತಂದೆ ಕೇವಲ ಒಂದನೇತೆ ಓದಿದಂಥ ಒಬ್ಬ ವ್ಯಕ್ತಿ. ಸಮಾಜದಲ್ಲಿ ಯಾವ ರೀತಿ ಬದುಕಬೇಕಂಥೇಳಿ ಭಾಳಷ್ಟು ಧೈರ್ಯಶಾಲಿ ವ್ಯಕ್ತಿ ಅವರು. ಅವರಿಂದ ಭಾಳಷ್ಟು ನಾನು ಕಲ್ತ್ಕೊಂಡಿದ್ದೀನಿ. ನನ್ನ ಶಿಕ್ಷಣ ಅಲ್ಲೇ ನನ್ನ ಊರಾದಂಥ ಕಲ್ಲೊಳಿಯಲ್ಲೇ ನಡೀತು ಪ್ರಾಥಮಿಕ ಶಿಕ್ಷಣ. ಅದಾದಮೇಲೆ ನಾನು ಹೈಸ್ಕೂಲ್ಗೆ ಹೋದೆ. ಹೈಸ್ಕೂಲು ಕೂಡ ನಮ್ಮ ಊರಲ್ಲೇ ಆಯಿತು. ನಮ್ಮ ಊರು ದೊಡ್ಡ ಊರು, ಹೀಗಾಗಿ ಹೈಸ್ಕೂಲ್ ಇತ್ತು. ಹೈಸ್ಕೂಲ್ನಲ್ಲಿ ನಾನು ಕಲಿತೆ. ಅನೇಕ ಬಾಲ್ಯದ ದಿನಗಳನ್ನು ಇವತ್ತು ನಾವು ನೆನಪು ಮಾಡಿಕೊಂಡ್ರೆ ಖುಷಿಯಾಗ. ಯಾಕಂತಂದ್ರೆ ಇವತ್ತಿನ ದಿನಗಳಲ್ಲಿ ಭಾಳ ಒತ್ತಡದ ಜೀವನ. ಅವತ್ತು ನಮ್ಗೆ ಯಾವುದೇ ಥರದಂಥ ಒತ್ತಡಗಳಿರಲಿಲ್ಲ. ಅತ್ಯಂತ ಸ್ವಚ್ಛಂದವಾಗಿ ಇರತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ನಾವು ಪ್ರೈಮರಿ ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ಅನೇಕ ಜನ ಸ್ನೇಹಿತರ ಜೊತೆ ನಮ್ಗೆ ಯಾವ ಬಿಡುವು ಕೊಡ್ತಿದ್ರು, ಮಧ್ಯಾಹ್ನ ಊಟದ ಬಿಡುವು ಅಂತೇಳಿ. ಅಲ್ಲೇ ಪಕ್ಕದಲ್ಲೇ ನಮ್ಮ ತೋಟ ಇತ್ತು. ನಮ್ಮ ಶಾಲೆಯಿಂದ ಒಂದು ಅರ್ಧ ಕಿಲೋಮೀಟರ್ದೊಳಗೇ ನನ್ನ ತೋಟ ಇತ್ತು. ಹೀಗಾಗಿ ಅಲ್ಲಿ ನಮ್ಮ ತೋಟದ ಬಾವಿ ಮೇಲೆ ಹೋಗಿ ಕುಂತು ಅಲ್ಲಿ ಹೊರಗಡೆಯಿಂದ ಯಾರು ನಮ್ಮ ಊರಿಂದ ಹೊರಗಡೆ ಯಾರು ನಮ್ಮ ಸ್ನೇಹಿತರು ಬರ್ತಿದ್ರು ಅವರೆಲ್ಲರೂ ಊಟ ಕಟ್ಕೊಂಡ್ಬರ್ತಿದ್ರು. ಹೀಗಾಗಿ ನಾನು ನನ್ನ ಮನೆಯಿಂದ ಊಟ ಒಯ್ದು ಅವ್ರ ದುಡಿ ಆ ಬಾವಿ ಮೇಲೆ ಕುಂತು ಅಲ್ಲಿ ನಮ್ಮದು ಪಂಪ್ ಸೆಟ್ ಚಾಲೂ ಇರ್ತಿತ್ತು. ಒಂದು ಟಾಕಿ ಕಟ್ಟಿದ್ರು ದನಗಳಿಗೆ ನೀರು ಕುಡಿಲಿಕ್ಕಾಗಿ. ಅಲ್ಲೇ ಆ ಟಾಕಿಯೊಳಗೆ ನಾವು ಈಜಾಡುವಂಥದ್ದು, ಅಂದರೆ ನೇರವಾಗಿ ಬಾಯಿಗೆ ಹೋಗ್ತಿರಲಿಲ್ಲ. ಹೀಗಾಗಿ ಅಲ್ಲೇ ನಮ್ಮ ಬಾಲ್ಯದ ದಿನಗಳನ್ನು. ಹಣ್ಣಿನ ತೋಟ ಅಥವಾ ನಮ್ಮ ಹೊಲದೊಳಗೇನು ಬೇರಲ ಹಣ್ಣು ಅಂಥವೆಲ್ಲ ಮಾವಿನ ಹಣ್ಣು ಗಿಡಗಳಿದ್ದು ಸುತ್ತಮುತ್ತ ಅಲ್ಲಿ ಅವನು ಹತ್ತಿ ಹರ್ಕುವಂಥದ್ದು ಈ ರೀತಿ ಮಾಡ್ತಿದ್ವಿ. ಮತ್ತು ನಮ್ಮ ಪಕ್ಕದಲ್ಲೇ ಚುಣಿಮಟ್ಟಿ ಅನ್ನುವಂಥ ಒಂದು ಸಣ್ಣ ಹಳ್ಳಿ ಅದ. ಆ ಚುಣಿಮಟ್ಟಿಯಿಂದ ಕೂಡ ನಮ್ಮ ಜೊತೆಗೆ ಸ್ನೇಹಿತರು ಬರ್ತಿದ್ರು ಭಾಳ ಜನ. ಹೀಗಾಗಿ ಆ ಹಣ್ಣು ತಿನ್ನುವಂಥ ದೃಷ್ಟಿಯಿಂದ ನಾವು ವಾರದಾಗ ಒಂದ್ಸಲ ಎರಡು ಸಲ ಆ ಕಡೆ ಹೋಗ್ತಿದ್ವಿ ಹಣ್ಣಿನ ಸೀಸನ್ ಇದ್ದಂಥ ಸಂದರ್ಭದಲ್ಲಿ. 90-91 ಇಸ್ವಿ ಒಳಗೆ PSC ಪಾಸಾಗಿ ಹೈಸ್ಕೂಲ್ಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗಿದ್ರು. ಒಂದು ತಪ್ಪು ಮಾಡಿದ್ದ, ಏನೋ ತಪ್ಪು ಅಂತಂದ್ರೆ ಸರ್ ಅಭ್ಯಾಸ ತಪ್ಪಿಲ್ಲ, ಏನೋ ಒಂದು ಕೆಲಸ ಹೇಳಿದ್ನಿ ಹೊರಗೆ ಹೋಗಿದ್ರು. ಹೊರಗೆ ಹೋಗಿ ಬಾಳೊತ್ತಿ ಬಂದ, ಸಿಟ್ಟು ಬತ್ತು ಭಾಳ ಬಡಿದ್ವಿ. ಬಡ್ದದ್ದು ನೋಡಿದ್ರಲ್ಲಿ ಇವತ್ತು ದೂಕ್ ಕಾಣಿಸ್ತತಿ, ಅಷ್ಟು ಬಡಿದ್ವಿ. ಆದ್ರೆ ಅವ್ರ ಅಪ್ಪ ಕರ್ಕೊಂಬರ್ತಾವ್ತು ಅಂಜಿದ್ದ, ಅವನು ಏನೂ ಮಾಡಲೇ ಇಲ್ಲ. ಮತ್ತೊಮ್ಮೆ ಬಿಟ್ಟಾದಾಗ ಅವ್ರಿಗೆ ಹೇಳಿ ಏ ನೀಡಿದ್ರೆ ಗುರುಗಳತ್ತ ಅವ್ರ ಅಪ್ಪ ಅಂದರು, ಅದನ್ನೇನು ತಿಳ್ಕೊಬೇಡ ಅಂದರು. ಹೇಳೋದಂದ್ರೆ ಒಬ್ಬ ನನ್ನ ಒಬ್ಬ ಶಿಷ್ಯ 7th ಕಲಿತ ವಿದ್ಯಾರ್ಥಿ ಇವತ್ತು ಮೇಲ್ಮನೆ ಒಬ್ಬ ಸದಸ್ಯನಾಗಿ ಅಂತಂದ್ರೆ ನನಗೆ ಆನಂದಕ್ಕೆ ಭಾಗಿ ಸಿಕ್ಕ ಒಬ್ಬ ಶಿಕ್ಷಕ. ಇಂಥ ಭಾಗ್ಯದಕ್ಕಿಂತ ಇನ್ಯಾವ ಭಾಗಿ ಬೇಕು ಅಂತ ತಿಳ್ಕೊಂಡು ನನ್ನ ರಕ್ತದಲ್ಲಿ ಕೂಡ ಒಂದು ಕಣ್ಕಣ್ಗಳಿಗೆ ಕೂಡ ಸಂತೋಷ ಹರಿತೈತಿ. ಇವತ್ತು ಬಸವಂತ ಕಮತಿ ಅಂತೇಳಿ ಅವರ ಶ್ರೀಮತಿ ಜಿಲ್ಲಾ ಪಂಚಾಯತ್ ಸದಸ್ಯರ, ಮತ್ತು ಅವರು APMC ಸದಸ್ಯರು ಕೂಡ ಆಗಿದ್ದರು. ಅವ್ರದ್ದೀಗ ಅವರು ಕೂಡ ಭಾರತೀಯ ಜನತಾ ಪಾರ್ಟಿ, ಮೊದಲು ಅವರು ಜನತಾದಳ ಇದ್ದರು. ಹೀಗಾಗಿ ಅನೇಕ ಜನ ಸ್ನೇಹಿತರು ನಮ್ಮ ಜೊತೆ ಅತ್ಯಂತ ಸಣ್ಣ ಕುಟುಂಬದಿಂದ ಬಂದವರು, ಹಳ್ಳಿಯ ಜೀವನದಿಂದ ಬಂದವರು, ಅವರೆಲ್ಲರೂ ಒಂದೊಂದು ಹಂತದಲ್ಲಿ ಬೆಳೆದು ಬೇರೆ ಬೇರೆ ಹೋಗಿದ್ದಾರೆ. ಇವತ್ತು ಅದರಲ್ಲಿ ಮುಸ್ಲಿಂ ಸ್ನೇಹಿತರು ಕೂಡ ಸಾಕಷ್ಟು ಜನ ಇದ್ದರು ನನಗೆ. ಅವರು ಕೂಡ ಇವತ್ತು ನೆನಪು ಮಾಡ್ಕೊಳ್ತಾರೆ. ಅವ್ರಿಗೆ ಅನಿಸ್ತದೆ ನೀವು ಇಷ್ಟು ದೊಡ್ಡ ಮಟ್ಟ ಎತ್ತರಕ್ಕೆ ಹೋಗ್ತೀರಿ ಅಂತ ನಾವು ಅಂತಿರ್ಲಿ ಗಮನಿಸಿರಲಿಲ್ಲ ಅಂತೇಳಿ ಅವರೆಲ್ಲ ಕೇಳ್ತಾರೆ. ನಾನು ಭಾಳಷ್ಟು ಸಲ ನಾನು ರೈತಾಪಿ ಕುಟುಂಬದಿಂದ ಬಂದಿರೋದ್ರಿಂದ ನಾನು 9th ವರ್ಗದವರೆಗೆ ಮಾತ್ರ ಸತತವಾಗಿ ಶಾಲೆಗೆ ಹೋಗಿ ಓದುವಂಥ ಅವಕಾಶ ನನಗೆ ಸಿಕ್ತು. ನನ್ನ ತಂದೆ 1979 ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಅವತ್ತು ಪಟ್ಟಣ ಪಂಚಾಯಿತಿ ನಮ್ಮದು ಕಲ್ಲೊಳ್ಳಿ. ಹೀಗಾಗಿ ಅವರು ರಾಜಕಾರಣದಲ್ಲಿ ಬಿಜಿ ಆಗಿರೋದ್ರಿಂದ ಹೊಲದ ಕಡೆ ಗಮನ ಹರಿಸೋರು ಯಾರಲ್ಲ. ಸ್ವಲ್ಪ ನೀನು ಹೊಲಕ್ಕೆ ಹೋದ್ರೆ ಚಲೋ ಆಗ್ತದೆ ಅಂತೇಳಿ ನನಗೊಂದು ಮಾತನ್ನು ಅವ್ರು ಹೇಳಿದಾಗ ಅವತ್ತು ನನಗೇನು ಅನಿಸ್ತು ಅಂದರೆ ನನ್ನ ಜೀವನದಲ್ಲಿ ಮುಂದೆ ಇಷ್ಟು ದೊಡ್ಡ ಪ್ರಮಾಣ ಶಿಕ್ಷಣ ಬೇಕಾಗ್ತದೆ ಅಂತ ಅವ್ರದ್ದು ಕಲ್ಪನೆ ಇರಲಿಲ್ಲ. ಸಣ್ಣವರಿಂದ ನನಗೆ ಶಾಲೆ ಬಿಡ್ತೇನಂತ ಕೇಳಿದ ಕೂಡಲೇ ಅವತ್ತು ಕರ್ನಾಟಕ ರಾಜ್ಯ ಲಾಟ್ರಿ ಅಂತ ಏನು ಹೇಳ್ತಿದ್ರಲ್ಲ, ಬಂಪರ್ ಲಾಟ್ರಿ ಅಂತ ಇತ್ತು. ಅವಾಗೊಂದು ಬಂಪರ್ ಲಾಟ್ರಿ ಆಗಿದ್ದಂಗೆ ಆಯ್ತು. ನನ್ನ ಬಿಟ್ಟು ಶಾಲೆ ಬಿಟ್ಟೆ ನೇರವಾಗಿ ಹೊಲಕ್ಕೆ ಹೋಗುವಂಥ ಪ್ರಯತ್ನ ಮಾಡಿದೆ. ನನ್ನ ಕೃಷಿ ಅಂದರೆ ಭಾಳ ಇಂಟ್ರೆಸ್ಟ್, ಹೀಗಾಗಿ ಆ ಕೃಷಿ ಕಡೆ ಗಮನ ಕೊಟ್ಟು ಹೊಲಕ್ಕೆ ಹೋಗುವಂಥ ಕೆಲಸಕ್ಕೆ ನಾನು ನನಗೆ ನೆನಪಾಗ್ತದೆ. ಅಲ್ಲಿ ಕೃಷಿ ಮಾಡುವಂಥ ಸಂದರ್ಭದೊಳಗೆ ನನ್ನ ಪ್ರಾರಂಭ ದಿವಸದೊಳಗೆ ನಮ್ಮ ಹೊಲ 200 ಟನ್ ಕಬ್ಬು ಕಳಿಸೋದು ಭಾಳ ದುಸ್ತರ ಆಗಿತ್ತು. ನಾನು ಯಾವಾಗ ಒಕ್ಕಲುತನ ಮಾಡೋಕ್ಕೆ ಪ್ರಾರಂಭ ಮಾಡಿದೆ ಅವತ್ತು ಸುಮಾರು 400 ಟನ್ ತನಕ ನಾನು ಕಬ್ಬು ಕಳಿಸ್ತಕ್ಕಂಥ ಪ್ರಯತ್ನ ಮಾಡಿದೆ. ಅದು ನನಗೊಂದು ದೊಡ್ಡ ಉತ್ತೇಜನ ಸಿಕ್ತು. ಅಲ್ಲಿ ಇಡೀ ಸಾಡ್ವಿ ಜನ ಅಥವಾ ಊರು ಜನ ನಮ್ಮ ತಂದೆ ನನಗೆ ಅತ್ಯಂತ ಪ್ರೋತ್ಸಾಹ ಕೊಟ್ಟರು. ನಮ್ಮ ಮಗ ಬಂದಂತರ ಭಾಳ
ದೊಡ್ಡ ಪ್ರಮಾಣ ಕಬ್ಬು ಕಳಿಸುವಂಥದ್ದಾಯಿತು, ಅಷ್ಟು ದೊಡ್ಡ ಬೆಳೆ ಬೆಳೆದರು ಅಂತೇಳಿ. ಅವತ್ತು ನೀರಿಂದ ಭಾಳ ತೊಂದರೆ ಇತ್ತಲ್ಲಿ. ಅಲ್ಲಿ ಆನೆಯನ್ನವ್ರ ಕೆನಾಲ್ ಅಂತ ಹೇಳಿದೆ, ಆನೆಪ್ಪನ ಕೆನಾಲ್ ಅಂತೇಳಿ ನಮ್ಮದು, ಅಲ್ಲಿ ತುಕ್ಕಾನಟ್ಟಿ ಸಮೀಪ ಅದ್ರದ್ದು ಔಟ್ಲೆಟ್ ಅದ. ಹೀಗಾಗಿ ನಾನು ಅಲ್ಲಿ ನೀರು ತೊಗೊಂಬರ್ಬೇಕಂತಂದ್ರೆ ಬೈಕ್ ಮೇಲೆ ಸೈಕಲ್ ಮೋಟ್ರ್ ಮೇಲೆ ಅಲ್ಲಿ ಸೀದಾ ಹೋಗಿ ಎಲ್ಲ ನೀರಿನ ಕಟ್ಟೆಗಳನ್ನು ಒಡ್ಕೊಂಡು ಬಂದು ನಮ್ಮ ಹೊಲಕ್ಕೆ ತೊಗೊಂಬರ್ಬೇಕಾಗಿತ್ತು. ಇವತ್ತಿಗೂ ನನಗೆ ನೆನಪದ, ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ ಆ ಊರಿಗೆ ಒಂದು ಹನುಮಂತ ದೇವ್ರ ಜಾತ್ರೆಗೆ ಹೋದಾಗ ಸ್ಟೇಜ್ ಮೇಲೆ ಇದ್ದೆ. ನನ್ನ ನೀರು ಹಾಸ್ತಕ್ಕಂಥ ಅನೇಕ ಸ್ನೇಹಿತರು ನನ್ನ ದೂರದಿಂದ ನೋಡ್ತಿದ್ರು, ನೋಡಿ ಇವ್ರನ್ನ ಹೆಂಗೆ ಮಾತಾಡಿಸೋದು ಅಂಥೇಳಿ ಅವರಿಗೆ ಮುಜುಗರ. ನನಗೆ ಅವ್ರು ನೋಡಿದ ಕೂಡಲೇ ಖುಷಿಯಾಯಿತು. ನಾನು ಆಮೇಲೆ ನಾನು ವೇದಿಕೆ ಮ್ಯಾಗೆ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಅವ್ರನ್ನ ಹೆಸರು ಹಿಡಿದು ಕರೆದೆ ನಾನು. ಅವ್ರಿಗೆ ಗಡಿಬಿಡಿ, ಏನು ರೀ ನೀವೆಲ್ಲ ನಮ್ಗೆ ಗುರ್ತಾಡಿದ್ರಿ ಅಂತೇಳಿ ಕೆಳಗೆ ಬಂದ ಕೂಡಲೇ ಭಾಳ ಖುಷಿಪಟ್ಟರು. ಅಂದ್ರೆ ಒಬ್ಬ ಮನುಷ್ಯ ತನ್ನ ಬೇರನ್ನು ಯಾವತ್ತೂ ಮರಿಬಾರ್ದು. ಆ ಬೇರು ಮರೆತ್ರಂದ್ರೆ ಗಿಡ ಯಾವತ್ತೂ ಒಣಗ್ತದೆ ಅನ್ನುವಂಥದ್ದು ಒಂದು ನನಗೆ ಅನ್ನಿಸ್ತದೆ. ಹೀಗಾಗಿ ನನಗೇನು ಆವತ್ತು ಬಾಲ್ಯದ ಸ್ನೇಹಿತರಿರ್ಬೋದು ಅಥವಾ ನಾನು ಕೃಷಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಕ್ಕಲ್ತನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂಥ ಅನೇಕ ಕೃಷಿ ಕೂಲಿಕಾರರು ಇವತ್ತು ನೆನಪು ಮಾಡ್ಕೋತಾರೆ. ಅನೇಕ ಕೃಷಿ ಕೂಲಿಕಾರರು ಅವ್ರು ಅನ್ನಿಸ್ತಾರೆ, ನೆನಪು ಮಾಡ್ಕೋತಾರೆ ಏನಂತಂದರೆ, ಅವತ್ತು ನೀವು ನಮ್ಮ ಜೊತೆ ಎಲ್ಲ ನೀರು ಹಾಸಕ್ಕೆ ಬರ್ತಿದ್ರಿ, ಅವತ್ತು ನೀವು ನಮ್ಮ ಜೊತೆ ಎಲ್ಲ ಕಸ ತೆಗಿಯಕ್ಕೆ ಬರ್ತಿದ್ರಿ, ನೀವು ಕಬ್ಬು ಕಡಿತಿದ್ರಿ, ನೀವು ಎತ್ತಿನ ಚಕ್ಕಡಿ ಮೇಲೆ ಕಬ್ಬು ಹೇರ್ತಿದ್ರಿ, ನೀವು ಗಾಣ ಎಲ್ಲ ಹೂಡಿದಾಗ ನಮ್ಮ ಜೊತೆ ರಾತ್ರಿ ಎಲ್ಲ ಗಾಣದಾಗ ಮಲಗಿದ್ರಿ, ಅಲ್ಲಿ ಕೆನಾಲ್ ಮೇಲೆ ಮಲಗಿದ್ರಿ, ಅದನ್ನೆಲ್ಲ ನೋಡಿರಿ ನೀವು ಇಷ್ಟು ದೊಡ್ಡ ಮಟ್ಟಕ್ಕೆ ಹೆಂಗೆ ಹೋದ್ರಿ ಅಂಥೇಳಿ ಅವರು ಆಶ್ಚರ್ಯ ವ್ಯಕ್ತ ಮಾಡ್ತಾರೆ. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಬದುಕು ಅನ್ನುವಂಥದ್ದು ಒಂದು ತಿರುವನ್ನು ಕೊಟ್ಟೆ ಕೊಡ್ತದೆ. ಆದರೆ ನಮ್ಮ ನಿರಂತರವಾದಂಥ ಪರಿಶ್ರಮ ಮತ್ತು ನಿರಂತರವಾದಂಥ ಹೋರಾಟ ನಮ್ದು ಇರಬೇಕಾಗ್ತದೆ. ನಾನು ರಾಜಕೀಯ ಕ್ಷೇತ್ರಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಮತ್ತು ನನಗದು ಕಲ್ಪನೆಯೂ ಇರಲಿಲ್ಲ. ನನಗೆ ನಮ್ಮ ತಂದೆನೇ ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ಮುಖ್ಯಸ್ಥರಾಗಿದ್ದರು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು ಮತ್ತು ಸ್ಥಳೀಯವಾಗಿ ಎಲ್ ಎಸ್ ಎಂ ಪಿ ಸೊಸೈಟಿ ಚೇರ್ಮನ್ರಾಗಿದ್ದರು. ಮೊನ್ನೆ ತನಕನೂ ಅವರು ಚೇರ್ಮನ್ರಾಗಿದ್ದರು. ಮೊನ್ನೆ ನಾನೇ ಅವ್ರ ವಯಸ್ಸಾದ ಮೇಲೆ ನೀವು ಮತ್ತೊಬ್ರಿಗೆ ಚಾನ್ಸ್ ಕೊಡ್ರಿ ಅಂತೇಳಿ ಬಿಡಿಸುವಂಥದ್ದಾಯಿತು. ಅಂದರೆ ದೊಡ್ಡ ಸೊಸೈಟಿ ನಮ್ಮದು ಮತ್ತು ಪಿ ಎಲ್ ಡಿ ಬ್ಯಾಂಕಿನ ನಿರ್ದೇಶಕರಾಗಿದ್ದರು. ಶುಗರ್ ಫ್ಯಾಕ್ಟ್ರಿ ಚುನಾವಣೆಗೆ ನಿಂತು ಕಂಟೆಸ್ಟ್ ಮಾಡಿ ಸ್ವಲ್ಪ ಒಂದು 2-3 ಮತಗಳ ಅಂತರದಿಂದ ಅವರು ಸೋತಿದ್ದರು. ಅಷ್ಟೆಲ್ಲ ದೊಡ್ಡ ಹಿನ್ನೆಲೆ ಇತ್ತು ಅವ್ರದ್ದು. ಆದರೆ ನಾನು ಯಾವತ್ತೂ ರಾಜಕಾರಣಕ್ಕೆ ಬರಬೇಕು, ಅವ್ರ ಹಂಗೆ ಆಗಬೇಕು ಅಂತೇಳಿ ನನಗೇನು ಕಲ್ಪನೆ ಇರಲಿಲ್ಲ. ಆ ಹೋಟೆಲ್ ನಡೆಸುವಂಥ ಸಂದರ್ಭದೊಳಗೆ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತರು ಬಸವರಾಜ್ ಉದ್ದಾರ್ ಅನ್ನೋಂಥವ್ರು, ಸುರೇಶ್ ಪಾಟೀಲ್ ಅನ್ನೋಂಥವ್ರು ನಮ್ಮ ಊರಿಗೆ ಬಂದರು. ಅವ್ರು ಬಂದು ಆ ಒಂದು ಹೋರಾಟ ಕೈಗೆತ್ಕೊಂಡಿದ್ದರು. ಅವರು ಒಬ್ಬ ಮೂಕ ವ್ಯಕ್ತಿ, ಅವ್ನಿಗೆ ಮಾತು ಬರೋದಿಲ್ಲ, ಅವನ ಜಮೀನನ್ನು ಯಾರೋ ಲಪಟಾಯಿಸಿದರು. ಹೀಗಾಗಿ ಆ ವ್ಯಕ್ತಿಯ ವಿರುದ್ಧ ನಮ್ಮದೊಂದು ಆವತ್ತು ಪಂಚಾಯಿತಿ ಅಂತಂದರೆ 3-4 ಹಳ್ಳಿ ಸೇರಿ ಪಂಚಾಯಿತಿ ಆಗ್ತಿತ್ತು. ನಮ್ಮ ಪಂಚಾಯಿತಿ ಎದುರುಗಡೆ ಧರಣಿ ಮಾಡಬೇಕಂಥೇಳಿ ಅವ್ರು ಜಾಹೀರಾತು ಪ್ರಿಂಟ್ ಮಾಡ್ಕೊಂಬಂದಿದ್ರು. ಆ ಜಾಹೀರಾತನ್ನು ಹಂಚಬೇಕಂತಂದ್ರೆ ಅದಕ್ಕೊಂದು ಮೈದಾ ಹಿಟ್ಟು ಕಲಿಸ್ಬೇಕು, ಬಿಸಿನೀರೊಳಗೆ ಮೈದಾ ಹಿಟ್ಟು ಕಲಿಸಿ ಅವನ ಅಂಟಿಸಿ ಹಚ್ಚುವಂಥದ್ದಿತ್ತು ಆವತ್ತಿನ ಪದ್ಧತಿ. ಈಗ ಡಿಜಿಟಲ್ ವ್ಯವಸ್ಥೆ ಇರಲಿಲ್ಲ. ಹೀಗಾಗಿ ಅವ್ರು ಬಂದು ನನಗೆ ವಿನಂತಿ ಮಾಡಿದ್ರು, ನೀವು ಒಂದು ಸ್ವಲ್ಪ ಮೈದಾ ಹಿಟ್ಟು ಕೊಡ್ರಿ, ಒಂದು ಸ್ವಲ್ಪ ನೀರು ಕೊಡ್ರಿ, ನಾವು ಅದನ್ನು ಹಚ್ಬೇಕಂತೇಳಿ. ನಾನು ಕೇಳಿದೆ ಯಾಕೆ ಇದನ್ನು ಮಾಡತ್ತೀರಿ ಅಂತೇಳಿ ಅವರೆಲ್ಲ ಇದ್ರ ಹಿನ್ನೆಲೆ ಹೇಳಿದೆ. ನನಗೊಂದ್ಸಲ ಕುತೂಹಲ ಅದು, ಇನ್ನೊಬ್ಬರ ಸಲುವಾಗಿ ಇವರು ಹೋರಾಟ ಮಾಡ್ತಾಯಿದ್ದಾರೆ ಯಾಕೆ ಏನಂತ ನೋಡ್ಬೇಕಂತೇಳಿ ನಾನು ಹೋರಾಟದೊಳಗೆ ಭಾಗವಹಿಸಿದೆ ಅವ್ರ ಜೊತೆ. ಆ ಭಾಗವಹಿಸಿದಂಥ ಸಂದರ್ಭದೊಳಗೆ ಮತ್ತೊಂದು ಸಲ ಅವ್ರು ಬರ್ತಿದ್ರು, ನಮ್ಮ ಹೋಟೆಲ್ ಇತ್ತು, ಹಿಂಗಾಗಿ ಅವ್ರಿಗೆ ಚಹಾ ಕೊಡ್ತಿದ್ದೀವಿ, ಕೂಡ್ತಿದ್ದೀವಿ, ನಾವು ಅಲ್ಲಿ ಸಾಕಷ್ಟು ಪತ್ರಿಕೆ ತರಿಸ್ತಿದ್ದೀವಿ. ಹಿಂಗಾಗಿ ಅವ್ರ ಸಂಬಂಧ ಬೆಳೀತು, ಅವರು ನನ್ನ ಬಿ ಜೆ ಪಿಯ ಸಾಮಾನ್ಯ ಸದಸ್ಯ ಅಂತೇಳಿ ಒಂದು ಸದಸ್ಯತ್ವ ನನ್ನ ಕಡೆಯಿಂದ ಮಾಡಿಕೊಂಡ್ರು. ಆವತ್ತು ನನಗೇನು ಕಲ್ಪನೆ ಇರಲಿಲ್ಲ, ನಾನು MLA ಆಗಬೇಕು, MP ಆಗಬೇಕು ಆ ಥರ ಯಾವುದೇ ಕಲ್ಪನೆ ಇರಲಿಲ್ಲ. ಒಂದು ಏನಿತ್ತು, ನಮ್ಮದೊಂದು ಲೀಡರ್ಶಿಪ್ ಬೆಳೆಸ್ಕೋಬೇಕು, ನಾವು 4 ಜನರಿಗೆ ಗುರುತಾಗಬೇಕು ಅನ್ನುವಂಥ ಹಿನ್ನೆಲೆಯಿಂದ ಆ ಕೆಲಸ ನಾನು ಪ್ರಾರಂಭ ಮಾಡಿದೆ 1988. 89 ಆ ವ್ಯಕ್ತಿ ವಿಧಾನಸಭಾ ಚುನಾವಣೆ ನಿಲ್ತಾರೆ. ಅವ್ರ ಜೊತೆ ಈ ಚುನಾವಣೆ ಕೌಂಟಿಂಗ್ಗೆ ಹೋಗೋರು ಯಾರಿಲ್ಲ, ಇಡೀ ಕೌಂಟಿಂಗ್ ಹಾಲ್ನಲ್ಲಿ ನಾವಿಬ್ಬರೇ ಕುಂತಿದ್ವಿ. ಅದಾದ ನಂತರ ಇಡೀ ರಾತ್ರಿ ಎಲ್ಲ ಎಣಿಕೆ ಅವತ್ತು. ಅಂದರೆ ಮತಪತ್ರಗಳಿದ್ದವು ಅವತ್ತು, ಈಗಿನಂಗೆ ಎಲೆಕ್ಟ್ರಾನ್ ಮಷಿನ್ ಇರಲಿಲ್ಲ. ಹೀಗಾಗಿ ಆ ಮತಪತ್ರಗಳನ್ನೆಲ್ಲ ಜೋಡಿಸ್ಬೇಕು, ಅವನ್ನೆಲ್ಲ ಜೋಡಿಸಿ ಎಣಿಕೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದು ಹಗಲು ಒಂದು ರಾತ್ರಿ ಪೂರ್ಣ ಕೂತಾಗ ಎಣಿಕೆ ಮುಗಿತಿತ್ತು. ಹೀಗಾಗಿ ಇಡೀ ರಾತ್ರಿ ಎಲ್ಲ ಕುಂತೀವಿ, ಯಾವ್ಯಾವ ಬೂತ್ನೊಳಗೆ ಎಷ್ಟು ಓಟ್ ಬಿದ್ದೀವಿ ಅಂತೇಳಿ ನೋಟ್ ಮಾಡ್ಕೋತೀವಿ ಇಬ್ಬರೇ, ಎಲ್ಲ ಟೇಬಲ್ ಅಡ್ಡಾಡಿ, ಒಬ್ಬ ಕ್ಯಾಂಡಿಡೇಟ, ಒಬ್ಬ ನಾನು ಕಾರ್ಯಕರ್ತ. ಎದ್ದು ಹೊರಗೆ ಹೋಗ್ಬಿತ್ತಿರ್ಬೇಕಾದ್ರೆ ಒಬ್ಬ ಸೋತಂಥ ಅಭ್ಯರ್ಥಿ ಅಂದರೆ ಜನತಾದಳ ಸೋತ್ತೆ ಅವತ್ತು. ಕಾಂಗ್ರೆಸ್ಸಿನ ವೇಸ್ ಕೌಜಲಿ ಇವ್ರು ಗೆದ್ದರು. ಆ ಜನತಾದಳದವರು ಅತ್ಯಂತ ಪ್ರಬಲ ಪೈಪೋಟಿ ಒಡ್ಡಿದ್ರು, ರೈತ ಸಂಘದವರು ಒಳ್ಳೆಯ ಪ್ರಬಲ ಪೈಪೋಟಿ ಒಡ್ಡಿದ್ರು. ಅವರೆಲ್ಲ ಎದ್ದು ರಾತ್ರಿ ಎಲ್ಲ ಹೊರಗೆ ಹೋಗ್ಬೇಕಾರೆ ನಮ್ಮ ಕಡೆ ನೋಡಿ ನಕ್ಕರು. ಏನಂತಂದರೆ ನಾವು ಯಾರು ಅವರಿಗೆ ಸ್ಪರ್ಧೆ ಒಡ್ಡಿದ್ದೀವಿ, ನಾವು ಹೊರಟಿದ್ದೀವಿ, ಇವ್ರು ಡಿಪಾಸಿಟ್ ಜಪ್ತಾಗ್ತದೆ. ಅವತ್ತು ನಮ್ಗೆ ಬಿದ್ದಿದ್ದು 1,089 ಮತ.
ಹೀಗಾಗಿ ಡಿಪಾಸಿಟ್ ಕಳ್ಕೋವ್ರು ಇಲ್ಲಿ ಕುಂತಾರಲ್ಲ ಅಂಥೇಳಿ ಅವರು ಇವ್ರು ಯಾಕೆ ಕುಂತಾರೆ ಇನ್ನು ಅಂತೇಳಿ ಒಬ್ರು ಕೇಳಿದ್ರು ಅವ್ರಿಗೆ. ನಮ್ಮನ್ನು ಜೋಡಿ ಮಾತಾಡಲಿಲ್ಲ, ಅವ್ರವ್ರು ಮಾತಾಡ್ತಾ ಇದ್ರು. ಇವ್ರು ಯಾಕೆ ಕುಂತಾರೆ ಅಂತ ಕೇಳಿದಾಗ ಮತ್ತೊಬ್ಬ ಏನು ಹೇಳಿದ, ಈ ಡಬ್ಬಿ ಒಳಗೆ ಅವ್ರು ಬಹುತೇಕ ಗೆಲ್ಬೋದು, ಅದಕ್ಕೆ ಕುಂತಾರೆ ಅಂತಂದವು. ನನಗೂ ಅಸಹ್ಯ ಅನ್ನಿಸ್ತದೆ, ಇದು ಯಾಕೆ ನಾವು ಕುಂಟಿರ್ಬೇಕಂತೇಳಿ. ನಮ್ಮ ಕ್ಯಾಂಡಿಡೇಟ್ಗೆ ಹೇಳಿದ್ದು ನಾನು, ಇಲ್ಲ ಎಲ್ಲರೂ ಹೋಗಿದಾರೆ ನಮ್ಗೆ ಓಟು ಕಡಿಮೆ ಇದ್ದಾವೆ ನಾವು ಹೋಗೋಣ ಅಂತೇಳಿ. ಇಲ್ಲ ಇನ್ನೊಂದು 4-5 ಡಬ್ಬಿ ಇದಾವೆ, ಒಂದು ಮುಗಿಸ್ಕೊಂಡು ಹೋಗೋಣ ಅಂತಂದರು. ಅದೆಲ್ಲ ಮುಗೀತು, ಆಮೇಲೆ ನಾವು ಬಸ್ಸಿಗೆ ಹೋಗಿದ್ದೀವಿ. ಆಮೇಲೆ ಬೆಳಿಗ್ಗೆ ಎದ್ದ ನಂತರ ನಾನು ಅವ್ರು ಕೇಳಿದೆ, ಅಲ್ಲಿ ಹೋಗಿ ಹೋಟೆಲ್ದಾಗ ಮುಖ ತೊಕೊಂಡು ಅಲ್ಲಿ ಚಹಾ ಕುಡಿಯುವಾಗ ಕೇಳಿದೆ ಅವರು, ಯಾಕೆ ಅಷ್ಟೆಲ್ಲ ಅಸಹ್ಯ ಮಾಡಿದ್ರು ಮತ್ತು ಸೋತಿದ್ದೀವಿ ನಾವು, ಯಾಕೆ ಎದ್ದು ಬರಲಿಲ್ಲ ಅಂತೇಳಿ. ಅವ್ರು ಹೇಳಿದ್ರು ನಮ್ಗೆ ಇಡೀ ಹಳ್ಳಿಯೊಳಗೆ ಎಲ್ಲೂ ಕಾರ್ಯಕರ್ತರಿಲ್ಲ, ಯಾವ ಬೂತ್ನೊಳಗರೆ ಒಂದೆರಡು ಓಟು ಬಿದ್ದಿದ್ದು ಅಂದ್ರೆ ಬಹುತೇಕ ಮುಂದಿನ ದಿವಸದಾಗ ಅವ್ರನ್ನ ಕಾರ್ಯಕರ್ತರು ಅಂತೇಳಿ ಗುರುತಿಸ್ಬೋದು ನಾವು, ಯಾರು ಹಾಕಿದಾರೆ ಅಂತ ಹುಡುಕ್ಬೋದು. ಅದಕ್ಕೆ ಯಾವ್ಯಾವ ಬೂತ್ನಾಗೆ ಎಷ್ಟೆಷ್ಟು ಓಟು ಬಿದ್ದಾವೆ ಅಂತೇಳಿ ನೋಡಬೇಕು ಅಂತೇಳಿ ಹೊಂಟಿದ್ದೀನಿ ಅಂತೇಳಿ ನನ್ನ ಮುಂದೆ ಹೇಳಿದರು. ಅಂದ್ರೆ ಅಷ್ಟು ಕಠಿಣವಾದಂಥ ಪರಿಸ್ಥಿತಿ ಒಳಗೆ ಪಾರ್ಟಿ ಕಾರ್ಯಕ್ರಮ ನಮ್ಮ ಕೆಲಸ ಸ್ಟಾರ್ಟ್ ಆಗಿತ್ತು. 89 ಆದ ನಂತರ 91 ಮತ್ತೆ ಲೋಕಸಭಾ ಚುನಾವಣೆ ಬಂತು. ಇಡೀ ನಮ್ಮದೆಲ್ಲ ಕ್ಯಾಂಡಿಡೇಟ್ ಎಲ್ಲೂ ನಿಲ್ತಿರಲಿಲ್ಲ ಜಾಸ್ತಿ. ನಮ್ಗೆ ಆ ಸಂದರ್ಭದೊಳಗೆ ವಿಶ್ವೇಂದು ಪರಿಷತ್ನಿಂದ CM ಪಾಟೀಲ್ ಅನ್ನೋರನ್ನ ಬೈಲುಂಗಲ್ದವ್ರನ್ನ ತಂದು ಚುನಾವಣೆಗೆ ನಮ್ಗೆ ನಿಲ್ಲಿಸಿದರು. ಆ ನಿಲ್ಲಿಸಿದಂಥ ಸಂದರ್ಭದೊಳಗೆ ನಾನು ಸಾಕಷ್ಟು ಓಡಾಟ ಮಾಡಿದೆ. ಆ ಕಡೆ ಚಿಕ್ಕೋಡಿ ಲೋಕಸಭೆಗೆ ನಿಲ್ಲೋರು ಯಾರೂ ಇರಲಿಲ್ಲ, ರಿಸರ್ವ್ ಕ್ಯಾನ್ಸನ್ಸಿ ರಿಸರ್ವ್ ಕ್ಯಾಂಡಿಡೇಟು ನಮ್ಮ ಕಡೆ ಸಿಗಲಿಲ್ಲ. ಹೀಗಾಗಿ ಬೆಂಗಳೂರಿಂದ ಡಿ ಗಂಗಪ್ಪ ಅಂತೇಳಿ ರಿಟೈರ್ಡ್ ಒಬ್ಬ ಜಿಲ್ಲಾಧಿಕಾರಿ ಅಂತ ಕಾಣಿಸ್ತದೆ, ರಿಟೈರ್ಡ್ ಒಬ್ಬ ಅಧಿಕಾರಿನ ಕರ್ಕೊಂಬಂದು ಅಲ್ಲಿ ಚುನಾವಣೆ ನಿಲ್ಲಿಸುವಂಥ ಕೆಲಸ ಮಾಡಿದ್ವಿ. ಹೀಗಾಗಿ ಎರಡೂ ಲೋಕಸಭೆಗೆ ಸಂಬಂಧಪಟ್ಟಂಗೆ ನಾನು ಒಂದು ಸ್ವಲ್ಪ ಜಾಸ್ತಿ ಓಡಾಟ ಮಾಡಿದೆ, ಪಕ್ಷದ ವರಿಷ್ಠರು ಅದನ್ನೆಲ್ಲ ಗಮನಿಸಿದರು. ಅದಾದಮೇಲೆ 94 ವಿಧಾನಸಭೆ ಚುನಾವಣೆ ಮತ್ತೆ ಬಂತು. 89 ಆಗಿತ್ತು, 94 ಮತ್ತೆ ಚುನಾವಣೆ ಬಂತು. ಆ ಚುನಾವಣೆ ಬಂದಂಥ ಸಂದರ್ಭದೊಳಗೆ ಯಡಿಯೂರಪ್ಪನವರು ನನಗೆ ಹೇಳಿದರು, ಈ ಸಲ ನೀವು ವಿಧಾನಸಭೆಗೆ ನಿಲ್ಲಬೇಕಂತೇಳಿ. ನನ್ನ ಕಲ್ಪನೆ ಇಲ್ಲ, ನಾನು ಕೇಳಿಯೂ ಟಿಕೆಟ್. ನಾನು ಹೇಳಿದೆ ಅವ್ರಿಗೆ, ಇಲ್ಲ ಸರ್ ನನಗೆ ಗೊತ್ತಿಲ್ಲ ಎಲ್ಲ ಕ್ಷೇತ್ರ ಅಡ್ಡಾಡಿ, ನಾನು ಇನ್ನೂ ಕೆಲಸ ಮಾಡ್ತೀನಿ, ನಾನು ಅಧ್ಯಕ್ಷ ಆಗಿದ್ದೆ ಅಷ್ಟೊತ್ತಿಗೆ, ಮಂಡಲ ಅಧ್ಯಕ್ಷ ಆಗಿದ್ದೆ. ಇಲ್ಲಪ್ಪ ನೀನು ಮಂಡಲ ಅಧ್ಯಕ್ಷ ಇದೆ, ನೀನೋ ನಿಲ್ಲಬೇಕು, ಇಡೀ ವಿಧಾನಸಭಾ ಕ್ಷೇತ್ರ ನಿನಗೆ ಗೊತ್ತದ, ಹಿಂಗಂತೇಳಿ. ಸರ್ ಗೆಲ್ಲುದಿಲ್ಲ ರೀ ಅಂತೇಳಿ. ಏ ಗೆಲ್ಲು ಸಲುವಾಗೆಲ್ಲ ಪಾರ್ಟಿ ಕಟ್ಟಬೇಕಾಗಿದೆ, ಪಾರ್ಟಿ ಸಂಘಟನೆ ಮಾಡಬೇಕಾಗಿದೆ, ನೀನು ನಿಲ್ಲೇಬೇಕಂತಂದು. ಹೀಗಾಗಿ ಅವತ್ತು ನಾನು 94 ಚುನಾವಣೆಗೆ ನಿಲ್ಲುವ ತಯಾರಿ ಮಾಡಿಕೊಂಡೆ. ಮನೆಗೆ ಹೋಗಿ ನಮ್ಮ ತಂದೆಯವ್ರಿಗೆ ಹೇಳಿದೆ, ನಾನು ವಿಧಾನಸಭಾ ಚುನಾವಣೆ ನಿಲ್ತಾ ಇದ್ದೀನಿ BJP ಅಂತೇಳಿ. ಅವ್ರು ನಕ್ರು, ಈ ಪಾರ್ಟಿ ಇನ್ನೂ ಬೆಳೆದಿಲ್ಲ ಮತ್ತು ನಿನಗೆ ಇನ್ನೂ ಒಂದು ಪಂಚಾಯಿತಿ ನಿಂತು ಜ್ಞಾನ ಇಲ್ಲ, ಯಾಕೆ ನಿಲ್ತೀಪ್ಪ, ನೀನು ನಿಲ್ಬೇಡ, ಯಾರು ನಿಲ್ತಾರೋ ಅವ್ರಿಗೆ ಒಂದಿಷ್ಟು ಒಂದು 5,000 ಖರ್ಚು ಮಾಡು, ಇನ್ನೂ ಓಡಾಡು, ಕ್ಷೇತ್ರ ಗುರುತಾಗಲಿ, ಆಮೇಲೆ ನಿನಗೆ ರಾಜಕಾರಣ ಏನು ಅನ್ನೋದು ಗೊತ್ತಾಗೈತಿ, ಅಲ್ಲಿ ತನಕ ಬೇಡ ಅಂತೇಳಿ. ನಾನು ಹಠ ಹಿಡಿದಿಲ್ಲ, ನಾನು ನಿಲ್ಲಬೇಕಂತೇಳಿ. ಯಾಕಂದ್ರೆ ಯಡಿಯೂರಪ್ಪನವ್ರು ಒಂದು ಕಡೆ ನಿಲ್ಲಂತಾರೆ, ಮನೆಯಾಗ ಬೇಡ ಅಂತಾರೆ. ಹಿಂಗಾಗಿ ನಮ್ಮ ಬ್ರದರ್ಸ್ ಏನು ಹೇಳಿದರು, ಇಲ್ಲ ಅವರು ಇಷ್ಟು ದಿವಸ ಓಡಾಡಿದಾನೆ, ಪಾರ್ಟಿನೂ ಟಿಕೆಟ್ ಕೊಡೋದೈತೆ ಅಂತ ಹೇಳಿದಾರೆ, ಸೋಲ್ಲಿ ಬೇಕಾದ್ರೆ ಗೆಲ್ಲಿ ನಿಲ್ಲಿ ಅಂತ. ಇಂದಿರಾ ಗಾಂಧಿ ಪಾರ್ಟಿ ಇತ್ತಲ್ಲ ಕಾಂಗ್ರೆಸ್ ಪ್ರಾಬಲ್ಯದ, ನಾವು ಕಾಂಗ್ರೆಸ್ದವರು, ಇವರೆಲ್ಲ ಹುಡುಗರು ದೊಡ್ಡವರು ಆದ ಬಳಿಕ BJP ಅಂತ ಶುರು ಮಾಡಿರು. ಮತ್ತು ಅವಾಗ ಕೌಜುಲಿ ಹಂಗೆ ಜಾರಿಕೊಳ್ಳೆ ಇರ್ತೈತಿಲ್ಲ, ಹಿಂಗಿತ್ತದ. ಮತ್ತು ಪ್ರಭಾವ ವಿರುದ್ಧ ಆಗೋದಿಲ್ಲ ಬೇಡ, ಸುಮ್ಮನೆ ಆರ್ಥಿಕ ಹಾಳು ಮಾಡ್ಕೊಳ್ಬೇಕತ್ತೆ ನಾನು. ಅಮರ್ ಸಿಂಹ ಅದು ಅವ ಆಯ್ಕೆ ನಿಲ್ಲಿಸಿ ನಿಂತು ಬಿದ್ದಾರೆ, ನಿಂತು ಬಿಟ್ಟು 94. ಆದರೆ ನಮಗೆ ಗೆಲುವಿನ ಅಂದಾಜೆ ಇರಲಿಲ್ಲ, ಗೆಲ್ಲೋದು ಹೆಂಗೆ ಅಥವಾ ಯಾವ ರೀತಿ ನಾವು ಸೋಲ್ತೀವಿ ಅನ್ನೋ ಕಲ್ಪನೆ ಇರಲಿಲ್ಲ. ನಾವು ಎಲ್ಲ ಬೂತ್ನೊಳಗೆ ಹೋಗಿ ಪ್ರಚಾರ ಮಾಡಿದ್ದೀವಿ, ಜನ ನಮ್ಗೆ ಓಟ್ ಹಾಕ್ತಾರೆ ಅನ್ನೋವಂಥ ಒಂದು ಹುಚ್ಚು ಧೈರ್ಯ ನಮ್ಮ. ಹೀಗಾಗಿ ಕೆಲಸ ಮಾಡಿ ಸೋತೀವಿ ಅವತ್ತು. ಆದರೆ ಒಂದು ಸೋತ ನಂತರ ಒಂದು ಅವಲೋಕನ ಸಭೆ ನಡೀತು ನಮ್ಮ ಪಾರ್ಟಿ ಕಡೆಯಿಂದ. ಯಡಿಯೂರಪ್ಪನವ್ರು ಹೇಳಿದರು, ಒಟ್ಟು 18 ಸ್ಪರ್ಧೆ ಮಾಡಿದ್ರಿ ಬೆಳಗಾವಿ ಜಿಲ್ಲೆಯಿಂದ, ಅದರೊಳಗೆ ನೀ 5 ಇದೆ, ಭಾಳ ಬೆಸ್ಟ್ ಕೆಲಸ ಮಾಡಿದೆ, ಭಾಳ ಜನ ಓಟ್ ಹಾಕಿದ್ದಾರೆ ನಿನಗೆ, ಖುಷಿ ಪಡು ಮತ್ತು ನಿನಗೆ ಮುಂದೆ ಅವಕಾಶ ಇದೆ ಅಂಥೇಳಿ ಬೆನ್ನು ತಟ್ಟಿ ಕಳಿಸಿಬಿಟ್ರು. ನನಗನ್ನಿಸ್ತು ಬಹುಶಃ ಈ ಚುನಾವಣೆ ಹೆಂಗೆ ಎದುರಿಸ್ಬೇಕು, ಸಂಘಟನೆ ಹೆಂಗೆ ಮಾಡಬೇಕು, ಜನ ನಮ್ಗೆ ಯಾವ ರೀತಿ ಓಟ್ ಕೊಡ್ತಾರೆ ಅನ್ನುವಂಥ ಕಲ್ಪನೆ ಪ್ರಾರಂಭ ಆಯಿತು ನನಗೆ. ಅದು ಇಟ್ಕೊಂಡು ನಾನು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಆದರೆ ಬದಲಾವಣೆಗಳು, ಬಹಳಷ್ಟು ಬದಲಾವಣೆಗಳು ಹಾಕೋದು ಬಂದು 94 ನಾನೇನು ಸ್ಪರ್ಧೆ ಮಾಡಿ ಸೋತು ಕೆಲಸಕ್ಕೆ ಹತ್ತಿದ್ದೆ, 96 ರೈತ ಸಂಘಟನೆಯಿಂದ ಬಾಬಾಗೌಡ ಪಾಟೀಲರು ಪಾರ್ಟಿ ಪ್ರವೇಶ ಮಾಡಿದರು. ಅವರು ಪಾರ್ಟಿ ಪ್ರವೇಶ ಮಾಡಿದ ನಂತರ ನಾವು ಅವತ್ತು ಲೋಕಸಭೆಗೆ ನಮ್ಮ ಸ್ನೇಹಿತರೊಬ್ಬರಿಗೆ ಟಿಕೆಟ್ ಕೇಳಿದ್ದೀವಿ, ಗೋಕಾಕ್ದಿಂದ ಡಾಕ್ಟರ್ ಸೂರ್ಯವಂಶಿ ಅಂತೇಳಿ ಅವ್ರಿಗೆ ಟಿಕೆಟ್ ಕೇಳಿದ್ದೀವಿ. ಯಡಿಯೂರಪ್ಪನವರು ಆಯ್ತು ಅಂತ ಹೇಳಿ ಕಳಿಸಿದ್ರು ನಮಗೆ, ನೀವು ನಿಲ್ಲರಿ ಅಂತೇಳಿ. ಯಾವಾಗ ಬಾಬಾಗೌಡರು ಪ್ರವೇಶ ಆಯಿತು ಅವಾಗ ಅವ್ರು ಕರೆಸಿದ್ರು ವಾಪಸ್, ಇಲ್ಲ ಬಾಬಾಗೌಡರು ಪಾರ್ಟಿಗೆ ಬಂದಿದ್ದಾರೆ, ನೀವು ಇದನ್ನು ಬಿಟ್ಕೊಡ್ಬೇಕಂತೇಳಿ. ನಾವು ಹೇಳಿದ್ವಿ, ಇಲ್ಲ ನಾವು ಗೋಕಾಕ್ದಿಂದ ಅವ್ರು ಮರಾಠ ಕ್ಯಾಂಡಿಡೇಟ್ ಹಾಕ್ತಾಯಿದ್ದೀವಿ, ಗೋಕಾಕ್ ಅಂತಂದ್ರೆ ಕನ್ನಡ ಬೆಲ್ಟ, ಅವರು ಸ್ವತಃ ಮರಾಠ ಅದಾರೆ, ಹಿಂಗಾಗಿ ಎರಡೂ ಓಟ್ ಜಗ್ತೀವಿ ನಾವು ನಿಲ್ತೀವಿ ಅಂತೇಳಿ ಕೇಳಲಿಲ್ಲ ಅವರು. ಬಾಬಾಗೌಡ್ರ ನಿಲ್ಬೇಕಂತಂದರು, ಬಾಬಾಗೌಡ್ರು ಕೊಟ್ಟರು, ಬಾಬಾಗೌಡ್ರು ಚುನಾವಣೆಗೆ ಗೆಲ್ಲಿಸೋ ಪ್ರಯತ್ನ ಮಾಡಿದ್ವಿ. ಆದರೆ ಮತ್ತೂ ಸೋತೀವಿ ನಾವು 96.
ಲೋಕಸಭಾ ಚುನಾವಣೆ ಸೋತೀವಿ, ವಿಧಾನಸಭಾ ಚುನಾವಣೆ ಸೋತೀವಿ. ಅಂದರೆ 88 ಈ 96-98 ತನಕ ನಿರಂತರ ಸೋಲು ನಮಗೆಲ್ಲ. ಜಿಲ್ಲಾ ಪಂಚಾಯತಿ ಸೋಲು, ತಾಲೂಕಾ ಪಂಚಾಯತಿ ಸೋಲು, ಯಾವ ಚುನಾವಣೆಯೂ ಗೆದ್ದಿಲ್ಲ ನಾವು. ಅಂದರೆ ಸತತ 10 ಏನು ಸೋತೀವಿ, ನಾವು ಒಂದು ಸ್ವಲ್ಪ ವಿಚಾರ ಮಾಡಾಕತ್ತೀವಿ, ರಾಜಕಾರಣ ಯಾಕೋ ಸರಿ ಇಲ್ಲ, ಇದು ಪಾರ್ಟಿ ಕ್ಲಿಕ್ ಆಗ್ತದಲ್ಲ ಅಂತೇಳಿ. ಆದರೆ ಪಾರ್ಟಿ ಒಳಗೆ ಬಂದ ನಂತರ ಈ 10 ಅವಧಿ ಒಳಗೆ ಅನೇಕ ಪಕ್ಷದ ಹಿರಿಯರು ಇರ್ಬೋದು, ಸಂಘದ ಹಿರಿಯರು ಇರ್ಬೋದು, ಅವರೆಲ್ಲರೂ ಸಂಪರ್ಕ ಬಂದಿದ್ದರು. ಅವರು ತಲೆಯೊಳಗೆ ಒಂದು ವಿಚಾರ ನನಗೆ ಬಿತ್ತುಬಿಟ್ಟಿದ್ರು, ಏನಂತಂದ್ರೆ ಇದು ದೇಶದ ಸಲುವಾಗಿ, ರಾಷ್ಟ್ರೀಯತೆಯ ಸಲುವಾಗಿ, ಹಿಂದುತ್ವದ ಸಲುವಾಗಿ ನಾವು ಈ ಥರ ಎಲ್ಲ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ವಿಚಾರ ಬಿಟ್ಟುಬಿದ್ದರು. ಮತ್ತು ಒಂದು ಪಕ್ಷದ ಐಡಿಯಾಲಜಿ, ಒಂದು ಸಿದ್ಧಾಂತ ಏನದ, ಆ ಸಿದ್ಧಾಂತದ ವಿಚಾರವನ್ನು ನನ್ನ ತಲೆಯೊಳಗೆ ಬಿತ್ತಿದ್ರು. ಹಿಂಗಾಗಿ ಬಲವಾಗಿ ಅದು ಕುಂತುಬಿಟ್ಟಿತ್ತು. ಹೀಗಾಗಿ ನಾನು ಯಾವುದೇ ಕಾರಣಕ್ಕೂ ಪಾರ್ಟಿ ಬದಲಾಯಿಸಬಾರ್ದು, ಇದರೊಳಗೆ ಇದ್ದ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಕಲ್ಪನೆ ಇಟ್ಕೊಂಡು ಕೆಲಸ ಮತ್ತು ಪ್ರಾರಂಭ ಮಾಡಿದರು. 98 ಲೋಕಸಭಾ ಚುನಾವಣೆಯಲ್ಲಿ ಬಾಬಾಗೌಡರು ಗೆದ್ದರು. ಗೆದ್ದ ನಂತರ ಪಾರ್ಟಿಗೆ ಒಂದು ಬಲ ಬಂತು. ಹೀಗಾಗಿ ಅಲ್ಲಿಂದ ನಮ್ಮದು ಗೆಲುವಿನ ಓಟ ಪ್ರಾರಂಭ ಆಯಿತು. 2004 ಲೋಕಸಭೆ ಚುನಾವಣೆಗೆ ನನಗೆ ಜಿಲ್ಲಾ ಅಧ್ಯಕ್ಷ ಮಾಡಿದರು ಪಾರ್ಟಿ. ಅವರ ಅಧ್ಯಕ್ಷ ಇದ್ದಾಗ ನನ್ನ ಪ್ರಧಾನ ಕಾರ್ಯದರ್ಶಿ ಮಾಡಿದರು. ಅಂದರೆ ನನಗೆ ಅಧ್ಯಕ್ಷ ಆಗಂದ್ರು ನಾನು ಆಗಲಿಲ್ಲ ಅಂದ್ಕೂಡಲೇ, ಇಲ್ಲ ನೀನು ಪ್ರಧಾನ ಕಾರ್ಯದರ್ಶಿ ಆಗೋ, ಅವ್ರು ಹೊಸ ಬರೋದಾರೆ, ಹೀಗಾಗಿ ಅವ್ರನ್ನೆಲ್ಲ ಕರ್ಕೊಂಡು ಇಡೀ ಜಿಲ್ಲೆಯಲ್ಲಿ ನೀವು ಓಡಾಡಬೇಕು ಅಂತೇಳಿ ಅನಂತಕುಮಾರ್ ನನಗೆ ಪ್ರಧಾನ ಕಾರ್ಯದರ್ಶಿ ಮಾಡಿದರು. ಸುರೇಶ್ ಅಂಗಡಿ ಅವ್ರ ಜೊತೆ ಇಡೀ ಜಿಲ್ಲೆಯೆಲ್ಲ ಓಡಾಡಿದ್ವಿ. ಆದರೆ ನಂದೊಂದು ಮಹೇಂದ್ರ ಜೀಪ್ ಇತ್ತು, ಅವ್ರದ್ದೊಂದು ಕಾಲೇಜ್ ಇತ್ತು, ಒಟ್ಟಿಗೆ ಹೋಗ್ತಿದ್ದೀವಿ. ಅವರು ಕಾಲೇಜ್ನಾಗ ಹೋಗ್ತಿದ್ರು, ನಾವು ಮಹೇಂದ್ರದಾಗ ಹೋಗ್ತಿದ್ದೀವಿ. ಹಿಂದೆ ಹೋಗಿ ಇಡೀ ಜಿಲ್ಲೆಯೆಲ್ಲ ಸಂಘಟನೆ ಮಾಡಿ 2004 ಲೋಕಸಭೆ ಮತ್ತು ವಿಧಾನಸಭೆ ಒಟ್ಟಿಗೆ ಬಂದಿದ್ದರಿಂದ ನಮಗೊಂದು ದೊಡ್ಡ ಅನುಕೂಲ ಸಿಕ್ತು. ಮತ್ತು ಆ ಅನುಕೂಲದಿಂದ ನಾನು ಅಧ್ಯಕ್ಷ ಆದ ನಂತರ ಜಿಲ್ಲೆಯೊಳಗೆ, ಇಡೀ ಅಖಂಡ ಜಿಲ್ಲೆಯೊಳಗೆ 8 ವಿಧಾನಸಭಾ ಕ್ಷೇತ್ರ ಗೆದ್ದೀವಿ, 2 ಲೋಕಸಭಾ ಕ್ಷೇತ್ರ ಗೆದ್ದೀವಿ. ಹೀಗಾಗಿ ಅಭೂತಪೂರ್ವವಾದಂಥ ಗೆಲುವು ನಮಗೆ ಸಿಕ್ತು. ಅದಾದಮೇಲೆ ನಾವೇನು ಅಂದ್ಕೊಂಡಿದ್ದೀವಿ, ಬಹುಶಃ ಪಾರ್ಟಿ ಮುಂದಿನ ದಿವಸದೊಳಗೆ ನಾನು ಅಧ್ಯಕ್ಷ ಏನು ಬೇಕಾದಾಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಬದಲಾವಣೆಗಳು ಈ ರೀತಿ ಬದಲಾವಣೆ ಹಾಕೋದು ಬಂದವಲ್ಲ, ಹೊಸ ಬದಲಾವಣೆಗಳಿಗೆ ನಾವೆಲ್ಲ ತಯಾರಿರಬೇಕಾಗಿತ್ತು. ಯಾಕಂದರೆ ಪಾರ್ಟಿ ಬೆಳೆದಿರಲಿಲ್ಲ, ಅಧಿಕಾರಕ್ಕೆ ಬಂದಿರಲಿಲ್ಲ. ಅವತ್ತು ಕೂಡ 2004 ಚುನಾವಣೆಯಲ್ಲೂ ಕೂಡ ನಾವು ಅಧಿಕಾರಕ್ಕೆ ಬರಲಿಲ್ಲ, ವಿರೋಧ ಪಕ್ಷ ಸ್ಥಾನದಲ್ಲೇ ಕೂಡಬೇಕಾಯಿತು. ಹೀಗಾಗಿ ನಾವು ಅಧಿಕಾರಕ್ಕೆ ಬರಲೇಬೇಕನ್ನುವಂಥ ಒಂದು ಹಠಕ್ಕೆ ಬಿದ್ದು ಯಡಿಯೂರಪ್ಪನವರು ಇಡೀ ರಾಜ್ಯ ಸುತ್ತಾಡಿ ಹೊಸ ಹೊಸ ಜನರನ್ನು ಪಾರ್ಟಿ ಕರ್ಕೊಂಬರುವಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಆಯಿತು. ಅದರಿಂದಾಗಿ ಹೊಸ ಜನ ಬಂದು ಪ್ರಬಲರೇ ಬಂದರು, ಒಳಗಡೆ ಬರುವಂಥ ಸಂದರ್ಭದಲ್ಲಿ ಅವರು ಕೂಡ ಪ್ರಬಲರಿದ್ದರು, ಮತ್ತು ಪಾರ್ಟಿ ಕೂಡ ಒಂದು ಪ್ರವರ್ಧಮಾನಕ್ಕೆ ಬಂದಿತ್ತು. ಹೀಗಾಗಿ ಎರಡೂ ಕಾಂಬಿನೇಷನ್ನಿಂದ ಸಾಕಷ್ಟು ಜನ ಗೆದ್ದರು. ಆದರೆ ಯಾರು ಪಾರ್ಟಿ ಕಟ್ಟಾಕಿ ಓಡಾಡಿದ್ರು, ಭಾಳಷ್ಟು ಜನ ಹಿಂದುಳಿಯುವಂಥ ಒಂದು ಸಂದರ್ಭ ಬಂತು. ಹೀಗಾಗಿ ಬೇರೆ ಬೇರೆ ಪ್ರಯೋಗಗಳಾಕೋದು ಬಂದು ನಾವೇನು ಅಂದ್ಕೊಂಡೀವಿ, ಬಹುಶಃ ಮುಂದಿನ ದಿವಸ ನನಗೆ ಎಲ್ಲಾದರೂ ವಿಧಾನ ಪರಿಷತ್ ಆದರೂ ಸಿಗ್ಬೋದು ಅಂತ ಅಂದ್ಕೊಂಡೀವಿ. ವಿಧಾನ ಪರಿಷತ್ಗೂ ಬೇರೆಯವರೇ ತೊಗೊಂಡ್ಬಿಟ್ರು, ಈಗ ಎಲ್ಲಿಯೂ ಅವಕಾಶಗಳು ಸಿಗಲಿಲ್ಲ. ಆದರೆ ಹಳ್ಳಿಯೊಳಗೆ ಕೆಲಸ ಮಾಡೋಕೆ ಹೋದಾಗ ನಮ್ಮ ಕಾರ್ಯಕರ್ತರು ಹೇಳ್ತಿದ್ರು, ಇಲ್ಲ ನೀವು ಎಷ್ಟೊತ್ತಿಗೆ ದೊಡ್ಡ ಲೀಡರ್ ಆಗಬೇಕು, ಬೇರೆ ಬೇರೆ ಜವಾಬ್ದಾರಿ ತೊಗೋಬೇಕು, ನಿಮ್ಗೆ ವಂಚಿತ ಆಯಿತು, ನೀವು ಯಾಕೆ ಸುಮ್ಮನೆ ಕುಂತೀರಿ, ನೀವು ಕೇಳ್ರಿ ಕೇಳ್ರಿ ಅಂತೇಳಿ. ನಾವು ಅಂದೀವಿ ಪಾರ್ಟಿನ ಈ ಸ್ತರದೊಳಗದ ನಿಶ್ಚಿತ ಪೂರ್ಣ ಬಹುಮತದಿಂದ ನಾನೇನು ಇವತ್ತು ಮಾತಾಡತ್ತೀನಿ, ಇವತ್ತಿನ ತನಕನೂ ಪಾರ್ಟಿ ಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಪಕ್ಷದ ವರಿಷ್ಠರು ಪೂರ್ಣ ಬಹುಮತಕ್ಕೆ ಬರೋ ಕಾರಣದಿಂದ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾವು ಒಂದು ಸ್ವಲ್ಪ ತ್ಯಾಗ ಮಾಡಬೇಕಾಗ್ತದೆ ಅಂಥೇಳಿ ತ್ಯಾಗ ಮಾಡ್ಕೋತ ಬಂದೀವಿ. ಅದರ ನಂತರ ಭಾಳಷ್ಟು ನಾಯಕರಿಗೆ ಮಾತಾಡಿದ್ವಿ, ಇದ್ರ ಸಂಬಂಧಪಟ್ಟಂಗೆ ನಮಗೂ ಅವಕಾಶ ಸಿಗಬೇಕಾಗಿತ್ತು ಅಂತೇಳಿ. ಅವ್ರು ಹೇಳಿದರು ಮುಂದೊಂದು ದಿವಸ ಅವಕಾಶ ಸಿಗ್ತದೆ, ಅಲ್ಲಿ ತನಕ ಕಾಯಬೇಕು ಅಂಥೇಳಿ. ಮೊನ್ನೆ ಇಷ್ಟೆಲ್ಲ ಆದ ನಂತರ 2004 ಆಯಿತು, 2009 ಆಯಿತು, 9 ಚುನಾವಣೆಯೊಳಗೂ ಹೊಸ ಪ್ರಯೋಗಗಳಾಯಿತು. ಆವಾಗೂ ಬೇರೆ ಕಮ್ಯುನಿಟಿ ಕೊಡಬೇಕಂಥೇಳಿ ಟಿಕೆಟ್ ಬದಲಾವಣೆ ಆಯಿತು. 2008 ಆಪರೇಷನ್ ಕಮಲ್ನಲ್ಲಿ ನನ್ನ ಕ್ಷೇತ್ರದಲ್ಲಿ ಜಾರಕಿಹೊಳಿ ಪ್ರವೇಶ ಆಯಿತು. ಹೀಗಾಗಿ ಬಹುಶಃ ಇನ್ನೇನು ನಮ್ಗೆ ಯಾವುದೂ ಟಿಕೆಟ್ ಸಿಗೋದಿಲ್ಲ, ಯಾಕಂದರೆ ಲೋಕಸಭೆನೂ ಅಲ್ಲಿ ಅಷ್ಟೊತ್ತಿಗಾಗಲೇ ಸುರೇಶ್ ಅಂಗಡಿ ಅವರು ಗೆದ್ದು ಬಿಟ್ಟಿದ್ರು 2 ವಿಧಾನಸಭೆಗೆ ಅವರೆಲ್ಲ ಬಂದರು. ಹೀಗಾಗಿ ಯಾವುದೂ ಸ್ಥಾನ ನಮ್ಗೆ ಸಿಗೋದಿಲ್ಲ, ನಾವು ಹಿಂಗೆ ಕೆಲಸ ಮಾಡ್ಕೋತ ಹೋಗೋದಂತ ನನಗೂ ಒಂದು ಕಡೆ ಎಲ್ಲೂ ಅನಿಸಿತ್ತು. ಆದರೆ ಒಂದು ಭರವಸೆ ಏನಿತ್ತು ನನಗಂತಂದರೆ, ನಾನು ಪಾರ್ಟಿ ಕೆಲಸ ಮಾಡುವಂಥ ಸಂದರ್ಭದೊಳಗೆ ನಮ್ಮ ರಾಜ್ಯ ನಾಯಕರು ಮತ್ತು ಜಿಲ್ಲೆಯ ಅನೇಕ ನಾಯಕರು ನನ್ನ ಬಗ್ಗೆ ಒಂದು ವಿಶೇಷವಾದಂಥ ಗೌರವ ಇತ್ತು ಅವರಿಗೆ. ಮೊದಲಿಂದ ಪಾರ್ಟಿ ಕೆಲಸ ಮಾಡ್ಕೊಂಬಂದಾರೆ ಅಂಥೇಳಿ ನಾನು ಯಾವುದೇ ಶಾಸಕರ ಕಡೆ ಹೋದ್ರೆ ಅಥವಾ ಯಾವುದೇ ಮಂತ್ರಿಗಳ ಕಡೆ ಹೋದ್ರೆ ಜನರು ಕೆಲಸ ತೊಗೊಂಡು ಹೋದ್ರೆ ಯಾವತ್ತೂ ಅಯ್ಯ ಇದೇನು ಆಗೋದಿಲ್ಲರಿ ಅಂತೇಳಿ ಈಜಿಯಾಗಿ ನಾನು ಎಂದೂ ತೊಗೊಳ್ಳಲಿಲ್ಲ. ಅವರು ಭಾಳಷ್ಟು ಜನ ನನಗೆ ಸಹಾಯ ಮಾಡುವಂಥ ವಿಚಾರ ಇಟ್ಕೊಂಡು ಕೆಲಸ ಮಾಡ್ತಿದ್ರು.
ಹೀಗಾಗಿ ಅದು ನನಗೆ ಒಂದು ಭರವಸೆ ಆಯಿತು, ಪಾರ್ಟಿ ನನ್ನ ಗಮನಿಸ್ತಾ ಇದೆ ಅಂತೇಳಿ. ಆಮೇಲೆ ಸಣ್ಣ ಸಣ್ಣ ಅವಕಾಶಗಳು ಸಿಕ್ಕಿದ್ದು. ಒಂದು 2008 ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಾದ ನಂತರ ಏನು ಈ ಆಪರೇಷನ್ ಕಮಲ ಆಯಿತು, ಆದಂಥ ಸಂದರ್ಭದಲ್ಲಿ ನಾನು ಹೋಗಿ ಯಡಿಯೂರಪ್ಪನವ್ರಿಗೆ ಭೇಟಿಯಾದೆ. ಯಾಕೆ ಸರ್ ನನಗೆ ಹಿಂಗೆಲ್ಲ ಆಯಿತು, ಮತ್ತು ಯಾಕೆ ನೀವು ಇದು ಮಾಡಿದ್ರಿ ಅಂತೇಳಿ. ಇಲ್ಲಪ್ಪ, ನೀನು ಕಷ್ಟಪಟ್ಟಿದೆಯಾ ನನಗೆ ಗೊತ್ತಿದೆ, ನಾನು ನಿನ್ನ ಕೈ ಬಿಡೋದಿಲ್ಲ, ನಿನಗೆ ಏನಾದರೂ ಒಂದು ಅವಕಾಶ ಕೊಡ್ತೀನಿ, ಆದರೆ ನೀನು ದುಡುಕಬೇಡ, ಒಂದು ಸ್ವಲ್ಪ ಸುಮ್ಮನೆ ಇರು ಅಂತೇಳಿ ನನಗೆ ಎನ್ ಜಿ ಎಫ್ನ ಚೇರ್ಮನ್ ಮಾಡಿದ್ರು. ನನಗೆ ಆ್ಯಕ್ಚುಲಿ ಎನ್ ಜಿ ಎಫ್ಗಿಂತ ನನಗೆ ಕಾಡ ಬೇಕಾಗಿತ್ತು, ಬಟ್ ನಾನು ಕುಂತು ಹಾಕ್ಸ್ಕೊಂಬರಲಿಲ್ಲ, ಅಲ್ಲಿಯೂ ರಾಜಕಾರಣ ಆಯಿತು ಒಂದಿಷ್ಟು. ಹೀಗಾಗಿ ನಾನು ಕಾಡ ಎನ್ ಜಿ ಎಫ್ ಚೇರ್ಮನ್ ಆದೆ. ಚೇರ್ಮನ್ ಆದ ನಂತರ ಇನ್ನೇನು ಆಪರೇಷನ್ ಕಮಲ್ನಲ್ಲಿ ಬಂದಂಥವರು ಯಡಿಯೂರಪ್ಪನವ್ರ ಜೋಡಿ ಗಲಾಟೆ ಮಾಡಿಕೊಂಡು ವಾಪಸ್ ಪಾರ್ಟಿ ಬಿಟ್ಟು ಹೊರಗಡೆ ಹೋಗಿಬಿಟ್ರು. ಹೊರಗಡೆ ಹೋದಾಗ ಪಾರ್ಟಿ ಅನಾಥ ಆಯ್ತು, ಅವು ನಮ್ಮ ಜಿಲ್ಲೆಯೊಳಗೂ ಭಾಳ ದೊಡ್ಡ ಬಲವಾದ ಪೆಟ್ಟು ಬಿತ್ತು ಅಂತ ಅನ್ಸ್ಕೋತೀವಿ, ಮತ್ತು ಅರಮಾವಿ ಕ್ಷೇತ್ರದಲ್ಲಿ ಭಾಳಷ್ಟು ತೊಂದರೆ ಆಯಿತು. ಹೀಗಾಗಿ ಅವತ್ತಿನ ಸಂದರ್ಭದಲ್ಲಿ ಯಡಿಯೂರಪ್ಪನವರು ನಮ್ಮ ಮನೆಗೆ ಬಂದಿದ್ದರು. ಜಿಲ್ಲಾ ಪಂಚಾಯತಿ ಚುನಾವಣೆ ನಾವು ಎಲ್ಲಿಂದ ಪ್ರಾರಂಭ ಮಾಡಬೇಕು ಸಭೆ ಅಂಥೇಳಿ ಯೋಚನೆ ಮಾಡಿದರು. ಸನ್ಮಾನ್ಯ ಸುರೇಶ್ ಅಂಗಡಿ ಅವರು ಲೋಕಸಭೆ ಚುನಾವಣೆ ನಿಂತಾಗ ನಾವು ಕಲ್ಲೋಳಿ, ನನ್ನ ಊರು, ಅಲ್ಲಿ ಜಾಗೃತ ಹನುಮಂತ ದೇವರ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡಿ ನಾವು ಪ್ರಾರಂಭ ಮಾಡಿದ್ದು. ಆವಾಗ ಸುರೇಶ್ ಅಂಗಡಿ ಅವರು ಹೇಳಿದರು, ಇಲ್ಲ ಕಲ್ಲೋಳಿ ಹನುಮಪ್ಪದನ ಮತ್ತು ಅವರು ಜನನೂ ಸೇರಿಸ್ತಾರೆ, ಅವರೇ ನಮ್ಮ ಪಾರ್ಟಿ ಮುಖಂಡರದಾರ, ನಾವು ಹೋಗಿ ಅಲ್ಲೇ ಪ್ರಚಾರ ಸ್ಟಾರ್ಟ್ ಮಾಡೋಣ ಅಂತೇಳಿ 2010 ಯಡಿಯೂರಪ್ಪನವರು ಕಲ್ಲೋಳಿಗೆ ಬಂದರು. ಒಂದು ಬೃಹತ್ ಸಾರ್ವಜನಿಕ ಸಭೆ ಇಡೀ ಜಿಲ್ಲೆಯಿಂದ ಅಲ್ಲೇ ತೊಗೊಂಡಿದ್ವಿ. ಅದಾದ ನಂತರ ನಮ್ಮ ಮನೆಗೆ ಬಂದು ಊಟ ಮಾಡುವಾಗ ಅವರು ನನ್ನನ್ನು ಹೊರಗಡೆ ಕಳಿಸಿದರು. ಊಟ ಮಾಡಿ ಮುಗಿದ ಮೇಲೆ ಜಿಲ್ಲೆಯೆಲ್ಲ ಮುಖಂಡರನ್ನು ಕೂಡಿಸಿ ನಮ್ಮ ಮನೆಯೊಳಗೆ ನಾನು ಹೊರಗೆ ಕಳಿಸಿ ಅವರೊಂದು ಡಿಸ್ಕಷನ್ ಮಾಡಿದ್ರು. ಇಲ್ಲ ಕಡಾಡಿ ಅವ್ರು ನಿಲ್ಸಲ್ಲ, ನಾವು ಜಿಲ್ಲಾ ಪಂಚಾಯತಿಗೆ ನಿಲ್ಲಿಸೋಣ ಅಂತೇಳಿ. ಇಲ್ಲ ಅವ್ರು ಜಿಲ್ಲಾ ಪಂಚಾಯತ್ ನಿಲ್ಲುವುದಿಲ್ಲ, ಅವ್ರು ಎಮ್ ಎಲ್ ಎ ನಿಲ್ಲು ತಯಾರಿ ಮಾಡಿದ್ದಾರೆ, ಅವ್ರು ನಿಲ್ಲುವುದಿಲ್ಲ ಅಂತ ಅವ್ರು ಹೇಳಿದ್ರು. ಇಲ್ಲ ನಾನು ಹೇಳ್ತೀನಿ, ನೀವೆಲ್ಲ ಹೂ ಅನ್ಬೇಕಂತೇಳಿ ನಾನು ಕರೆದ್ರು ವಾಪಸ್. ಕರೆದಿಲ್ಲಪ್ಪ, ನೀನು ಜಿಲ್ಲಾ ಪಂಚಾಯತ್ ನಿಲ್ಲಬೇಕು ಈ ಸಲ ಅಂತೇಳಿ. ನಾನು ಭಯಂಕರ ಸಿಟ್ಟು ಬಂದುಬಿಡಿದೆ. ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ಇಂಥ ಸಂದರ್ಭದಲ್ಲಿ ನೀವು ಬಂದು ಜಡ್ಬಿ ಕೊಡತ್ತೀರಿ ಯಾಕಂತೇಳಿ ಜೋರು ಜಗಳ ಮಾಡಿದೆ ಅವರಿಗೆ. ಇಲ್ಲ ನಿನ್ನ ಅಧ್ಯಕ್ಷ ಮಾಡ್ತೀನಿ ಅಂತಂದರು. ಅವರು ಅಧ್ಯಕ್ಷ ಅಂದ್ಕೊಳ್ಳೆ ನನಗೂ ಒಂದು ಇದಾಯಿತು, ಆಯಿತಪ್ಪ ಪಾರ್ಟಿ ಮತ್ತು ನನ್ನ ಏನೋ ಮಾಡ್ತಾರಂತೇಳಿ ನಾನು ಚುನಾವಣೆ ನಿಂತೆ. ಅವತ್ತು ಭಾಳಷ್ಟು ದೊಡ್ಡ ಫೈಟ್ ಆಯಿತು, ಯಾಕಂದ್ರೆ ಸನ್ಮಾನ್ಯ ಬಾಲಚಂದ್ರ ಜಾರಕಿಹೊಳಿ ಅವರು ಬಲಿಷ್ಠ ನಾಯಕರಲ್ಲಿ, ಅವರು ಜೆ ಡಿ ಎಸ್ನಿಂದ ಕ್ಯಾಂಡಿಡೇಟ್ ಹಾಕಿದ್ರು ನಮ್ಮ ಎದುರುಗಡೆ. ಆದರೂ ಜನ ನಮ್ಮನ್ನು ಕೈ ಬಿಡಲಿಲ್ಲ, ಇಷ್ಟು ವರ್ಷ ಹೋರಾಟ ಮಾಡಿದ್ದಾರೆ ಇವ್ರು ಕೊಡಬೇಕಂಥೇಳಿ. ನಮ್ಮ ಇಡೀ ತಾಲೂಕಿನಲ್ಲಿ 11 ಜಿಲ್ಲಾ ಪಂಚಾಯತಿಗಳ ಪೈಕಿ 7 ಜಿಲ್ಲಾ ಪಂಚಾಯತಿ ನನ್ನ ಗೆಲ್ಲಿಸಿಕೊಟ್ರು, ಮತ್ತು 2 ಜಿಲ್ಲಾ ಪಂಚಾಯತಿ 10-20 ಓಟ್ನಿಂದ ನಾವು ಸೋತೀವಿ. ಹೀಗಾಗಿ 9 ಜಿಲ್ಲಾ ಪಂಚಾಯತಿ ನಾವು ಗೆದ್ದೀವಿ ಅಂತ ಅನ್ಕೋಬೋದು ಅವತ್ತು. ಮತ್ತು 41 ತಾಲೂಕಾ ಪಂಚಾಯತಿಗಳ ಪೈಕಿ 20 ತಾಲೂಕಾ ಪಂಚಾಯತಿ ಗೆದ್ದೀವಿ. ಜನತಾದಳ ಮತ್ತು ಕಾಂಗ್ರೆಸ್ ಎರಡೂ ಸೇರಿ 20 ಗೆದ್ದರು, ಒಂದು ಪಕ್ಷೇತರ ಬಂತು. ಅಲ್ಲಿ ಒಂದು ಪಕ್ಷೇತರ ಕರ್ಕೊಂಡು ನಾವು ತಾಲೂಕು ಪಂಚಾಯತಿ ಮೆಜಾರಿಟಿ ಮಾಡಿದ್ವಿ. ಮತ್ತು ಜಿಲ್ಲಾ ಪಂಚಾಯತಿಯೊಳಗೆ ಕೂಡ ಇಡೀ ಬೆಳಗಾವಿ ಜಿಲ್ಲಾ ಪಂಚಾಯತಿ ನನಗೆ ಓಡಾಟ ಮಾಡಿದ್ದು ನಾನು ಸಾಕಷ್ಟು ಆವತ್ತಿನ ಸಂದರ್ಭದೊಳಗೆ. ರಿಸರ್ವೇಷನ್ ಮಾಡುವಾಗೂ ಕೂಡ ನನ್ನ ಕಾರ್ಯಕರ್ತರು ಎಲ್ಲಿದ್ದಾರೆ, ಯಾರಿಗೆ ಯಾವ ರಿಸರ್ವೇಷನ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತೇಳಿ ಆ ಪಟ್ಟಿ ಹಿಡ್ಕೊಂಡು ರಿಸರ್ವೇಷನ್ ಮಾಡಿ 63 ಜಿಲ್ಲಾ ಪಂಚಾಯತಿಗಳನ್ನು ಆವತ್ತು ಗೆದ್ದಿದ್ದೀವಿ. ಮಾತು ಕೊಟ್ಟಂತೆ ಸನ್ಮಾನ್ಯ ಯಡಿಯೂರಪ್ಪನವರು ನನ್ನನ್ನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನನ್ನಾಗಿ ಮಾಡಿದರು. ಮತ್ತು ಇಡೀ ರಾಜ್ಯದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರೆಲ್ಲ ಸೇರಿ ಒಂದು ಒಕ್ಕೂಟ ಮಾಡಿದ್ದೀವಿ. ಆ ಒಕ್ಕೂಟ ಮಾಡಿದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸೇರಿ ನನ್ನನ್ನು ರಾಜ್ಯದ ಒಕ್ಕೂಟದ ಅಧ್ಯಕ್ಷನನ್ನಾಗಿ ಮಾಡಿದರು. ಅವತ್ತು ನಮ್ಮ ಸರ್ಕಾರ ಇತ್ತು. ಹೀಗಾಗಿ ನಾನು ಅವತ್ತು ಏನು ಹೇಳಿದ್ದೀನಿ ಎಲ್ಲ ಕೆಲಸಗಳನ್ನು ನಮ್ಮ ಇಬ್ಬರು ಮುಖ್ಯಮಂತ್ರಿಗಳು ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಎಲ್ಲರೂ ಮಾಡಿಕೊಟ್ರು. ನನ್ನ ಅವಧಿಯಲ್ಲಿ 3 ಮುಖ್ಯಮಂತ್ರಿಗಳು ಬದಲಾವಣೆ ಆಗುವಂಥ ಸಂದರ್ಭ ಬಂತು ಆ ಸಂದರ್ಭದಲ್ಲಿ. ಬಟ್ 3 ಮುಖ್ಯಮಂತ್ರಿಗಳ ಜೋಡಿ ಒಳ್ಳೆ ಒಡನಾಟ ಇತ್ತು ನಂದು. ಹೀಗಾಗಿ ಅವರೆಲ್ಲರೂ ಸಾಕಷ್ಟು ಕೆಲಸ ಕೊಟ್ಟರು, ಜಿಲ್ಲೆಯೊಳಗೆ ಒಳ್ಳೆ ಕೆಲಸ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ತು. ಮತ್ತು ಆಡಳಿತದ ವ್ಯವಸ್ಥೆಯನ್ನು ಹತ್ತಿರದಿಂದ ಮತ್ತು ಸ್ವತಃ ಅದನ್ನು ಅನುಭವಿಸ್ತಕ್ಕಂಥ ಮತ್ತು ಅಧಿಕಾರ ನಡೆಸ್ತಕ್ಕಂಥ ಅವಕಾಶ ನನಗೆ 20 ಅವಧಿ ಸಿಕ್ತು. ಅದಾದಮೇಲೆ ಮತ್ತು 2010 ನಾನು 15 ತನಕ ಜಿಲ್ಲಾ ಪಂಚಾಯತ್ ಸದಸ್ಯ ಇದ್ದೆ. ಆ ಸದಸ್ಯ ಆದ ನಂತರ ವಾಪಸ್ ಯಾವ ಅವಕಾಶಗಳು ನಮಗೆ ಸಿಗಲೇ ಇಲ್ಲ. ಬಹುಶಃ ಬಹುತೇಕ ಉಳಿದವರೆಲ್ಲರೂ ನಾರಾಜು ಆಗ್ತಿದ್ರು, ಬಟ್ ನಾನು ಯಾವತ್ತೂ ನಾರಾಜು ಆಗಲಿಲ್ಲ. ಯಾಕಂದರೆ ನನಗೊಂದು ಬಲವಾದ ನಂಬಿಕೆ ಏನಿತ್ತಂದರೆ ಇಷ್ಟು ವರ್ಷ ನಾನು ಪಾರ್ಟಿ ಕಟ್ಟಿದ್ದೀನಿ ಮತ್ತು ಒಂದು ವಿಚಾರಕ್ಕಾಗಿ ನಾವು ಕೆಲಸ ಮಾಡ್ತಾಯಿದ್ವಿ. ಪಕ್ಷಕ್ಕೆ ಭಾಳಷ್ಟು ಜನ ಬರ್ತಾರೆ ಹೋಗ್ತಾರೆ, ಆದರೆ ಯಾರು ವಿಚಾರ ನಂಬ್ಕೊಂಡಿದಾರಲ್ಲ ಆ ವಿಚಾರನ ಬದಲಾವಣೆ ಮಾಡಬಾರ್ದು ಅನ್ನುವಂಥ ಬಲವಾದ ನಂಬಿಕೆ ನನಗಿತ್ತು. ಹೀಗಾಗಿ ಆ ವಿಚಾರ ನಾನು ಇಟ್ಕೊಂಡು ಕೆಲಸ ಮಾಡಿದೆ. ನಾನು ಎಮ್ ಎಲ್ ಸಿ ಕೇಳಬೇಕಂತೇಳಿ ಅಪೇಕ್ಷೆ ಇತ್ತು ನನಗೆ, ಎಮ್ ಎಲ್ ಸಿ ಚುನಾವಣೆ ಕೇಳಬೇಕಂತೇಳಿ. ಆದರೆ ಎಮ್ ಎಲ್ ಸಿನೂ ಸಿಗುವಂಥ ಪರಿಸ್ಥಿತಿ ಇರಲಿಲ್ಲ, ಯಾಕಂದರೆ ಮತ್ತು ಭಾಳಷ್ಟು ಜನ ಹೊಸ ಹೊಸ ಜನ ಪಾರ್ಟಿಗೆ ಬಂದಿದ್ದರು. ಯಡಿಯೂರಪ್ಪನವ್ರಿಗೆ ಅವರದೇ ಆದಂಥ ಕಮಿಟ್ಮೆಂಟ್ ಇತ್ತು, ಸರ್ಕಾರ ಉಳಿಸ್ಕೋಬೇಕಾಗಿತ್ತು, ಮಾತು ಕೊಟ್ಟಿದ್ದರು. ಹೀಗಾಗಿ ಅವರು ಎಮ್ ಎಲ್ ಸಿನೂ ಕೊಡ್ತಾರಲ್ಲೋ ಅನ್ನೋವಂಥ ಒಂದು
ಹೆದರಿಕೆ ನನಗಿತ್ತು. ಆದರೆ ನಾನು ಹೋಗಿ ಭೇಟಿಯಾಗಿದ್ದೆ ಅವ್ರಿಗೆ. ಅವ್ರು ಇಲ್ಲಪ್ಪ ಈಗ ತಡಿ, ಇನ್ನೂ ಡೇಟ್ ಆಗಿಲ್ಲ, ನೋಡೋಣ ಅಂತ ಹೇಳಿದರು. ಆದರೆ ಪಕ್ಷದ ರಾಷ್ಟ್ರೀಯ ನಾಯಕರು ಇದನ್ನೆಲ್ಲ ಗಮನಿಸ್ತಾ ಇದ್ದರು. ಅನೇಕ ರಾಷ್ಟ್ರೀಯ ನಾಯಕರ ಜೊತೆ ನಾನು ಕೆಲಸ ಮಾಡುವಂಥ ಸಂದರ್ಭ ನನಗೆ ಸಿಕ್ಕಿತ್ತು. ಸನ್ಮಾನ್ಯ ಭೂಪೇಂದ್ರ ಯಾದವ್ ಅವರು ನಮ್ಮ ಜೊತೆ ಸುಮಾರು 8 ದಿವಸಗಳಿಂದ ಇಲ್ಲೇ ಇದ್ದರು. ಪಿಯೂಷ್ ಗೋಯಲ್ ಅವರು 3-4 ದಿನ ನನ್ನ ಜೊತೆನೇ ಓಡಾಟ ಮಾಡಿದ್ದರು. ಆಮೇಲೆ ಸತ್ಯಕುಮಾರ್ ಅಂತೇಳಿ ವೆಂಕಯ್ಯ ನಾಯ್ಡು ಅವರು ಹತ್ತಿರದ ಸಂಬಂಧಿ ಅವರು, ಅವರು ಕೂಡ ನನ್ನ ಜೊತೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿತ್ತು ಇತ್ತೀಚಿನ ದಿವಸದೊಳಗೆ. ಅದಲ್ಲದೆ ಸಂತೋಷ್ ಜಿ, ಪ್ರಹ್ಲಾದ್ ಜೋಶಿ ಅವರು, ಜಗದೀಶ್ ಶೆಟ್ಟರು, ಈ ರೀತಿ ಅನೇಕ ಮುಖಂಡರ ನನ್ನೇನು ಒಡನಾಟ ಇತ್ತು. ಆ ಒಡನಾಟದ ಫಲವಾಗಿ ಅವರಿಗೆಲ್ಲ ಗೊತ್ತಿತ್ತು ಇವರು ಒಳ್ಳೆಯ ಕಾರ್ಯಕರ್ತರು ಅಂತೇಳಿ. ಮತ್ತು ನನಗೂ ಕಳೆದ ಹಲವಾರು ದಶಕಗಳಿಂದ ಏನು ಪಾರ್ಟಿ ಕೆಲಸ ಮಾಡಿದ್ದೆ, ಈ ಜಿಲ್ಲೆಯ ಮೂಲೆ ಮೂಲೆನೂ ನನಗೆ ಗೊತ್ತಿತ್ತು, ಕಾರ್ಯಕರ್ತರ ಬಗ್ಗೆ ಗೊತ್ತಿತ್ತು, ಕಳೆದ 16 ಚುನಾವಣೆಗಳ ಬಗ್ಗೆ ಏನು ಡಾಟಾ ಬೇಕಂದರೂ ನನ್ನ ಕಡೆ ಎಲ್ಲ ತಲೆಯೊಳಗೆ ಪ್ರಿಂಟ್ ಇರುವಂಥ ಡಾಟಾ ನನ್ನ ಕಡೆ ಇತ್ತು. ಅಂದರೆ ನಾನು 89 ವಿಧಾನಸಭೆ ಚುನಾವಣೆ, ಅಂಥವು ವಿಧಾನಸಭೆ ಚುನಾವಣೆ ಎಷ್ಟಾಯ್ತು ಅಂದರೆ 89, 2004, 2008, ಆಮೇಲೆ 2009, ಈ ರೀತಿ ಒಂದು 6-7 ವಿಧಾನಸಭೆ ಚುನಾವಣೆ, ಒಂದು 6-7 ಲೋಕಸಭೆ ಚುನಾವಣೆ, ಒಂದು 6-7 ಜಿಲ್ಲಾ ಪಂಚಾಯತ್ ಚುನಾವಣೆ, ಅನೇಕ ಸಹಕಾರಿ ಸಂಘ ಸಂಸ್ಥೆಗಳ ಚುನಾವಣೆ. ನಾನು ಕೂಡ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಮಾಡಿದಾಗೂ ಕೂಡ ಭಾಳ ಪ್ರಬಲವಾದಂಥ ಸ್ಪರ್ಧೆಯನ್ನು ಒಡ್ಡಿದ್ದೆ. ಹೀಗಾಗಿ ಅವರೆಲ್ಲ ನಾಯಕರಿಗನ್ನಿಸ್ತು, ಬಹುಶಃ ಒಬ್ಬ ಒಳ್ಳೆ ಪೊಟೆನ್ಷಿಯಲ್ ಕಾರ್ಯಕರ್ತ ನಮ್ಗೆ ಸಿಕ್ಕದಾನೆ, ಅವ್ಗೆ ಅವಕಾಶ ಸಿಕ್ಕಿಲ್ಲ, ಎಲ್ಲಾದರೂ ಮಾಡಬೇಕನ್ನುವಂಥ ಒಂದು ಚರ್ಚೆ ಬಂದಾಗ ರಾಷ್ಟ್ರೀಯ ನಾಯಕರು ಇದನ್ನು ಗಮನಿಸಿ ನನಗೆ ಇದೊಂದು ಅವಕಾಶವನ್ನು ರಾಜ್ಯಸಭೆಗೆ ನಾನು ನಿರೀಕ್ಷೆ ಮಾಡಿರಲಿಲ್ಲ, ಇಷ್ಟು ದೊಡ್ಡ ಪ್ರಮಾಣದ ಅವಕಾಶ ನನಗೆ ಸಿಗ್ತದೆ ಅಂತೇಳಿ. ನಾನು MLC ತೃಪ್ತಿ ಪಡುವಂಥ ಮಟ್ಟಕ್ಕಿದ್ದೆ. ಆದರೆ ಒಂದು ದಿವಸ ಯಾವುದೋ ಒಂದು ಸಂದರ್ಭದೊಳಗೆ ಕೇಳಿದರು ನನಗೆ, ನಿನಗೆ ಹಿಂದಿ ಬರ್ತದೇನು, ಇಂಗ್ಲೀಷ್ ಬರ್ತದೇನು, ಎಷ್ಟು ಶಿಕ್ಷಣ ಆಗ್ಯದ, ನೀನು ಸಮಯ ಕೊಡ್ಬೋದೇನು, ಇದೇ ರೀತಿ ಎಲ್ಲ ಕೇಳಿದ್ರವ್ರು. ನಾನು ಸಮಯ ಕೊಟ್ಟಿದ್ದು ನಿಮ್ಗೆ ಗೊತ್ತಿಲ್ಲ ಅಂತ ಕೇಳಿದೆ, ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ ಅಂತೇಳಿ. ಆಮೇಲೆ ಅವ್ರು ಹೇಳಿದರು, ಇಲ್ಲ ನೀನು ಏನೂ ಮಾತಾಡಬೇಡ, ವಾಪಸ್ಸ ನಾವು ಏನು ಕೇಳ್ತೀವಿ ಅಷ್ಟು ಹೇಳು ಅಂತಂದರು. ಅಷ್ಟು ಹೇಳಿದ್ದೆ, ಬಟ್ ಇದಕ್ಕಂತ ನನಗೆ ಗೊತ್ತಿರಲಿಲ್ಲ. ಒಂದಿನ ಮೀಡಿಯಾದಿಂದ ನನಗೇನು ಮೆಸೇಜ್ ಬರೋಕ್ಕೆ ಚಾಲು ಆಯಿತು, ಅವಾಗ ಅನಿಸ್ತು ನನಗೆ ಗೊತ್ತಾಕಿ ಇದಕ್ಕೆ ಕೇಳಿದ್ರಿ ಇವರು ಅಂತೇಳಿ. ಆಮೇಲೆ ಅವರು ಫೋನ್ ಮಾಡಿದರು, ನಿನಗೆ ವಾಟ್ಸಪ್ಪಿಗೆ ನಾನು ಅನೌನ್ಸ್ ಮಾಡಿದ್ವಿ ನೋಡು ಅಂತೇಳಿ. ಅದು ನೋಡಿದಾಗ ಆಶ್ಚರ್ಯ ಆಯಿತು. ಬಹುಶಃ ಭಾರತೀಯ ಜನತಾ ಪಾರ್ಟಿ ಮೊದಲಿಂದ ಕಾರ್ಯಕರ್ತರ ಆಧಾರಿತವಾದಂಥ ಪಾರ್ಟಿ, ಅದನ್ನು ನಾವು ಭಾಷೆಯೊಳಗೆ ಹೇಳ್ತಿದ್ದೀವಿ, ಅದನ್ನು ಪ್ರತ್ಯಕ್ಷ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ಎಲ್ಲ ಸೇರಿ ಮಾಡಿ ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ದೇಶದ ಅತ್ಯಂತ ಉನ್ನತ ಸ್ಥಾನವಾಗಿರ್ತಕ್ಕಂಥ ರಾಜ್ಯಸಭೆಗೆ ಆಯ್ಕೆ ಮಾಡೋದ್ರ ಮೂಲಕ ಮತ್ತೊಮ್ಮೆ ಇದು ಭಾರತೀಯ ಜನತಾ ಪಾರ್ಟಿ, ಇದು ಕಾರ್ಯಕರ್ತರ ಪಾರ್ಟಿ ಅನ್ನುವಂಥದ್ದನ್ನು ಸಾಬೀತು ಮಾಡಿದರೆ, ಇದರಿಂದಾಗಿ ಇಡೀ ಕರ್ನಾಟಕದಲ್ಲಿ ಕಾರ್ಯಕರ್ತರಿಗೆ ಒಂದು ಹೊಸ ಹುಮ್ಮಸ್ಸು, ಹೊಸ ಸಂದೇಶ ರವಾನೆಯಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಜಿಲ್ಲೆಯ ಮತ್ತು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ನಿರಂತರವಾಗಿ ಕೆಲಸ ಮಾಡುವಂಥ ಸಂಕಲ್ಪದೊಂದಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸಾಮಾನ್ಯ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಕಾಲದಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಚಹಾ ಮಾರಿದ್ರು ಅನ್ನುವಂಥದ್ದನ್ನು ವಿರೋಧ ಪಕ್ಷಗಳು ಭಾಳ ಹಗುರವಾಗಿ ತಗೊಂಡು ಅದನ್ನು ಟೀಕೆ ಮಾಡಿದರು. ಅಂದರೆ ಇವರೇನು ಪ್ರಧಾನಿ ಆಗ್ತಾರೆ, ಇವ್ರು ಮತ್ತೆ ವಾಪಸ್ ಚಹಾ ಮಾರಕ್ಕೆ ಹೋಗ್ತಾರೆ ಅಂತೇಳಿ ಟೀಕೆ ಮಾಡಿದರು. ಅವತ್ತಿನ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಅದನ್ನೊಂದು ಸವಾಲಾಗಿ ಸ್ವೀಕಾರ ಮಾಡಿ ಚಹಾ ಮಾರಕ್ಕೆ ಪ್ರಾರಂಭ ಮಾಡಿದರು ನಮ್ಮೆಲ್ಲ ಕಾರ್ಯಕರ್ತರು, ಮತ್ತು ಚಹಾದೊಂದಿಗೆ ಚರ್ಚೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಬಹುಶಃ ನನ್ನ ಜೀವನದಲ್ಲಿಯೂ ಚಹಾ ಹೋಟೆಲ್ ಭಾಳ ಗಣ್ಯವಾದಂಥ ಪಾತ್ರ ವಹಿಸಿದೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಪ್ರಾರಂಭದಲ್ಲಿ ನಾನು ಹೋಟೆಲ್ ಇದ್ದಿದ್ದರಿಂದನೇ ನಾನು BJP ಸದಸ್ಯನಾಗಲಿಕ್ಕೆ ಅವಕಾಶ ಸಿಕ್ತು. ಮತ್ತು ಚಹಾಕ್ಕೂ ನನಗೂ, ಚಹಾಕ್ಕೂ ಮೋದಿಯವರಿಗೂ ಭಾಳ ದೊಡ್ಡ ನಂಟಿದೆ ಅಂತ ಅನ್ನಿಸ್ತದೆ. ಹೀಗಾಗಿ ಅಲ್ಲಿ ಚಾಯವಾಲಾ ಪ್ರಧಾನಿ ಆದರು, ಇಲ್ಲಿ ಚಾಯವಾಲಾ ರಾಜ್ಯಸಭಾ ಸದಸ್ಯರಾದರು ಅಂತೇಳಿ ನಮ್ಮ ಕಾರ್ಯಕರ್ತರು ಮಾತಾಡ್ತಾ ಇರ್ತಾರೆ. ನನಗೊಂದು ಕಲ್ಪನೆ ಇದೆ, ಸನ್ಮಾನ್ಯ ಮೋದಿಯವರು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿ ಕೆಲಸ ಮಾಡಿರುವಂಥ ಹಿನ್ನೆಲೆ ಹೊಂದಿರುವಂಥವ್ರು, ತನಗಾಗಿ ಏನೂ ಅಲ್ಲ ದೇಶಕ್ಕಾಗಿ ಸರ್ವಸ್ವ ಅಂತಕ್ಕಂಥ ಕಲ್ಪನೆ ಇಟ್ಕೊಂಡು ಕೆಲಸ ಮಾಡಿದವರಂಥವ್ರು. ಮತ್ತು ನಾನು ಕೂಡ ಪ್ರಾರಂಭದ ದಿನಗಳಿಂದ ನೇಷನ್ ಫಸ್ಟ್ ಪಾರ್ಟಿ ನೆಕ್ಸ್ಟ್ ಪರ್ಸನ್ ಲಾಸ್ಟ್ ಅಂತಕ್ಕಂಥ ವಿಚಾರ ಇಟ್ಕೊಂಡು ಕೆಲಸ ಮಾಡಿದರು. ದೇಶ ಮೊದಲು, ಪಾರ್ಟಿ ನಂತರ, ವ್ಯಕ್ತಿ ಕೊನೆಗೆ ಅಂತಕ್ಕಂಥ ಕಲ್ಪನೆ ಇಟ್ಕೊಂಡೇ ಕೆಲಸ ಮಾಡಿದಂಥ ನಾನು ಕೂಡ. ಇವತ್ತು ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಇಡೀ ಕಾರ್ಯಕರ್ತರಿಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಅಂತೇಳಿ ನನಗೆ ಅನ್ನಿಸ್ತದೆ. ನನ್ನ ರಾಜ್ಯಸಭಾ ಸದಸ್ಯರ ಅವಧಿಯಲ್ಲಿ ನಾನು ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ದೀನಿ. ನಮ್ಮೆಲ್ಲ ಅನೇಕ ಕಾರ್ಯಕರ್ತರು, ಲಕ್ಷಾಂತರ ಕಾರ್ಯಕರ್ತರು, ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅಥವಾ ನಾವು ಏನೋ ಆಗಬೇಕಂತೇಳಿ ಕನಸು ಇಟ್ಕೊಂಡು ಕೆಲಸ ಮಾಡಿಲ್ಲ ಯಾರು. ಒಂದು ಸಿದ್ಧಾಂತಕ್ಕಾಗಿ ಕೆಲಸ ಮಾಡಿದಂಥ ಲಕ್ಷಾಂತರ ಕಾರ್ಯಕರ್ತರು ಈ ದೇಶ ತುಂಬ ಅದಾರ, ಈ ರಾಜ್ಯದೊಳಗದಾರ, ಜಿಲ್ಲೆಯೊಳಗದಾರ. ನಾನು ಇಷ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಈ ಗೆಲುವು ಇದು ಕಾರ್ಯಕರ್ತರಿಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ ಅಂತೇಳಿ ನಾನು ಭಾವಿಸ್ತೀನಿ. ಮತ್ತು ಇತ್ತೀಚಿನ ದಿವಸಗಳಲ್ಲಿ ಒಬ್ಬ ನಾಯಕ ಅಂದರೆ ಲೀಡರ್ ಮತ್ತು ಕೇಡರ್,
ಈ ಎರಡರ ಮಧ್ಯೆ ಭಾಳ ಗ್ಯಾಪ್ ಇದೆ ಅಂತ ಅನಿಸ್ತಾ ಇದೆ ನನಗೆ. ಯಾರು ಚುನಾವಣೆಯಲ್ಲಿ ಗೆದ್ದು ಲೀಡರ್ ಅನ್ಸ್ಕೋತಾರೆ ಅವರು ಎಲ್ಲೋ ಮ್ಯಾಲ, ಯಾರು ಚುನಾವಣೆಯಲ್ಲಿ ಗೆಲ್ಲಿಸಿ ಕೆಲಸ ಮಾಡ್ತಾರೆ ಚುನಾವಣೆ ಮುಗಿದ ನಂತರ ಆ ಕೇಡರ್ಗಳೆಲ್ಲ ಭಾಳ ದೂರ ಕೆಳಗೆ, ಕೇಡರ್ ಕೆಳಗೆ ಲೀಡರ್ ಮ್ಯಾಲ ಅನ್ನುವಂಥ ಈ ಗ್ಯಾಪ್ ಏನದಲ್ಲ, ಈ ಗ್ಯಾಪನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಸಂಕಲ್ಪ ನಾನು ಮಾಡ್ಕೊಂಡಿದ್ದೀನಿ. ಈ ಗ್ಯಾಪ್ ಕಡಿಮೆ ಆದ್ರೆ ಅಂದರೆ ಕಾರ್ಯಕರ್ತರೊಳಗೆ ಮಿಕ್ಸಪ್ ಆಗಿ ನಾವು ಕೆಲಸ ಮಾಡಿದ್ರೆ ಬಹುಶಃ ನಮ್ಮ ಕಾರ್ಯಕರ್ತರು ಅಧಿಕಾರ ಬೇಕಂತ ಯಾರೂ ಕೇಳೋದಿಲ್ಲ. ನಾವು ಮಿಕ್ಸಪ್ ಆಗಿ ಕೆಲಸ ಮಾಡಿದ್ರೆ ನಾವು ದೂರ ಹೊಂಟ್ರೆ ಅವ್ರಿಗೂ ಅನಿಸ್ತದೆ ನಾವ್ಯಾಕೆ ಆಗಬಾರ್ದು ಅಂತೇಳಿ. ಆ ಕಾರಣದಿಂದ ಇವತ್ತು ಆ ಗ್ಯಾಪನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸ ಮುಂದಿನ ದಿವಸಗಳನ್ನು ಮಾಡ್ತೀನಿ ಮತ್ತು ನಿರಂತರ ಪ್ರವಾಸವನ್ನು ಕೂಡ ಮಾಡ್ತಾ ಇದ್ದೀನಿ. ಈಗಾಗಲೇ ನನಗೆ ಪಾರ್ಟಿ ಇವತ್ತಿಗೆ ರಾಜ್ಯದ ರೈತ ಮೋರ್ಚಾ ಅಧ್ಯಕ್ಷನಾಗಿಯೂ ಕೂಡ ನನ್ನ ಗುರುತಿಸಿದೆ, ಆ ಜವಾಬ್ದಾರಿಯನ್ನು ಕೊಟ್ಟದೆ. ನಾನು ಆ ಜವಾಬ್ದಾರಿಯನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ, ಯಾಕಂದರೆ ನಾನು ರೈತ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವಂಥವನು ಮತ್ತು ರೈತ ಹೋರಾಟದ ಹಿನ್ನೆಲೆಯಿಂದ ಬಂದಿರುವಂಥವನು, ಅನೇಕ ರೈತ ಪರವಾದಂಥ ಹೋರಾಟಗಳನ್ನು ಮಾಡಿ ಬೆಳೆದಿರುವಂಥವನು. ಹೀಗಾಗಿ ಆ ಎಲ್ಲನೂ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ತಕ್ಕಂಥ ಸಂಕಲ್ಪವನ್ನು ನಾನು ಮಾಡಿದ್ದೀನಿ.